ಮಾಜಿ ಸಿಎಂ ಸಿದ್ದರಾಮಯ್ಯ ನೀಡಿರುವಂತಹ ಆ ಒಂದು ಹೇಳಿಕೆ ಈ ಚರ್ಚೆಗೆ ಕಾರಣವಾಗ್ತಾ ಇದೆ. ನಿನ್ನೆ ಬಿಜೆಪಿಯ ಮುಖಂಡ ಆರ್ ಅಶೋಕ್ ನೀಡಿದಂತಹ ಹೇಳಿಕೆಗೆ ತಿರುಗೇಟು ನೀಡೋ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದಂಥದ್ದು, ನಾನು ಜೆಡಿಎಸ್ ಅನ್ನ ಬಿಡಲಿಲ್ಲ, ಐ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಜೆಡಿಎಸ್, ಜೆಡಿಎಸ್ ನಿಂದ ನಾನು ಹೊರಹಾಕಲ್ಪಟ್ಟೆ, ಅದು ಜೆಡಿಎಸ್ನ ವರಿಷ್ಠ ದೇವೇಗೌಡರಿಂದ ಅಂತ ಹೇಳಿ ಅದಕ್ಕೆ ಕಾರಣವನ್ನು ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಅಹಿಂದ ಸಿಎಂ ಅಂತಲೇ ಫೇಮಸ್ ಆಗಿದ್ರು, ಅಹಿಂದ ಹೆಸರಿನಲ್ಲೇ 5 ವರ್ಷ ಮುಖ್ಯಮಂತ್ರಿ ಕೂಡ ಆಗಿದ್ರು, ದೊಡ್ಡಗೌಡರ ಶಿಷ್ಯ ಅನ್ನೋದನ್ನ ಮರಿಬಾರದು ಎಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ವಿಪಕ್ಷ ನಾಯಕರ ಹೇಳಿಕೆಗೆ ತಿರುಗೇಟು ನೀಡುವ ಸಂದರ್ಭದಲ್ಲಿ ನಾನು ಜೆಡಿಎಸ್ ನಿಂದ ಹೊರಬಂದಿಲ್ಲ, ಅವರೇ ಹೊರಹಾಕಿದ್ರು ಅಂತ ಹೇಳಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ? ಅಸ್ತ್ರದ ರೀತಿ ಪ್ರಯೋಗ ಮಾಡಿದಾರ ಅಥವಾ 12 ವರ್ಷದ ಹಿಂದೆ ಆದದ್ದೇನು ಅನ್ನೋದನ್ನ ಮತ್ತೊಮ್ಮೆ ಹೇಳಿದ್ದಾರೆ. ಅದು ಅಹಿಂದ ಅಸ್ತ್ರವನ್ನ ಪ್ರಯೋಗಿಸುತ್ತಿದ್ದಾರಾ? ಇನ್ನು ಕೂಡ ತಮಗೆ ಸಿಎಂ ಸ್ಥಾನವನ್ನ ಆಗ ಕೈ ತಪ್ಪಿಸಿದ್ದಕ್ಕೆ ಮನಸ್ಸಿನಲ್ಲೇ ಉಳಿದುಕೊಂಡಿರೋದರ ಪರಿಣಾಮ ಇವತ್ತಿಗೂ ರಾಜಕೀಯವಾಗಿ ದ್ವೇಷವನ್ನು ಸಾಧಿಸುತ್ತಿದ್ದಾರ? ಒಳ್ಳೆಯ ಸಮಯ ನೋಡಿ, ಮೈತ್ರಿ ಇದ್ದಾಗಲೇ ಅಹಿಂದ ಅಸ್ತ್ರ ಪ್ರಯೋಗಿಸಿಬಿಟ್ರ ಜೆಡಿಎಸ್ನ ವಿರುದ್ಧವೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದು. ಈ ಬಗ್ಗೆ ಚರ್ಚೆ, ಅತಿಥಿಗಳಿದ್ದಾರೆ. ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಘುನಾಥ, ಬಿಜೆಪಿಯ ವಕ್ತಾರರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಂದ್ರ ಪ್ರಸಾದ್ ಅವರು, ಜೆಡಿಎಸ್ನ ವಕ್ತಾರರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ಮುನೀರ್ ಅವರು, ಕಾಂಗ್ರೆಸ್ನ ವಕ್ತಾರರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಂದ್ರ ಪ್ರಸಾದ್ ಅವರಿಂದನೇ ಶುರು ಮಾಡಬೇಕು. ಮೈತ್ರಿ ಸರ್ಕಾರ ಇದೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರವನ್ನ ರಚಿಸಿಕೊಂಡಿರೋದು, ಸಮನ್ವಯ ಸಮಿತಿ ಅಧ್ಯಕ್ಷರು ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿಬಿಟ್ರ ಜೆಡಿಎಸ್ನ ವಿರುದ್ಧ, ಪ್ರಮುಖವಾಗಿ ದೇವೇಗೌಡರು ವಿರುದ್ಧ? ಇಲ್ಲ, ಖಂಡಿತ ಯಾವುದೇ ಕಾರಣಕ್ಕಿಲ್ಲ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಜನತಾದಳದ ಪಕ್ಷದ ಹಿಂದಿನಿಂದ ನಡ್ಕೋ ಅವರು ಜೊತೆಯಾಗಿ ಒಟ್ಟಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ರು ಆ ಪಕ್ಷದಿದ್ದಂತ ಸಂದರ್ಭದಲ್ಲಿ ಗುರು ಶಿಷ್ಯರು ಅಂತ ಗುರುತಿಸಿಕೊಂಡ್ರು. ಒಂದು ನಿಮಿಷ, ಹೌದು ಸರ್, ಖಂಡಿತ ಅನೇಕ ಹುದ್ದೆಗಳನ್ನು ಪಡ್ಕೊಂಡ್ರು. ಕೊನೆ ಎಲ್ಲಿ ತನಕ ಪಡ್ಕೊಂಡಿರೋದು? ಉಪಮುಖ್ಯಮಂತ್ರಿಗಳ ತನಕ ಕೂಡ ಪಡ್ಕೊಂಡಿರ್ತಕ್ಕಂಥದ್ದೆಲ್ಲ ಜನತಾದಳದ ಸರ್ಕಾರಗಳಿದ್ದಂತ ಸಂದರ್ಭದಲ್ಲೇನೇ. ಎಂದೂ ಯಾರು ಕೂಡ ಮೋಸ ಮಾಡಿರ್ತಕ್ಕಂಥದ್ದು ಅಥವಾ ಬೇರೆ ರೀತಿ ನಡ್ಕೊಂಡಿರ್ತಕ್ಕಂಥದ್ದು ಎಲ್ಲೂ ಇಲ್ಲ. ಅವರೊಬ್ಬ ಉತ್ತಮವಂತ ಅತ್ಯುತ್ತಮವಂತ ನಾಯಕರಾಗಿದ್ರು. ಮತ್ತು ಏನು ಸನ್ಮಾನ ಧರ್ಮ ಸಿಂಗ್ ಕಾಲದಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ರು, ತದನಂತರ ಅವ್ರಿಗೂ ಕೂಡ ಆಸೆ ಇತ್ತು ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು. ಆದ್ರೆ ಕೆಲವು ಒಂದು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ನಾವು ಪಕ್ಷದ ಅಡಿಯಲ್ಲೇನೆ ಏನೇ ಕಾರ್ಯಕ್ರಮಗಳು ಮಾಡಬೇಕಾಗ್ತದೆ. ಕೆಲವು ಪಕ್ಷ ಬಿಟ್ಟು ಪಕ್ಷದ ಜೊತೆಯಲ್ಲಿ ಇದ್ಕೊಂಡು ಹೊರಗಡೆ ಕೆಲಸ ಕಾರ್ಯಗಳು ನಡೆಸ್ತಕ್ಕಂಥದ್ದು. ಅವಕಾಶ ಇತ್ತು, ಅದಕ್ಕೆ ಪಕ್ಷದ ಅಡಿಯಲ್ಲಿ ಮಾಡಿ ಅಂತಕ್ಕಂತ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರು. ಅದು ಪಕ್ಷದ ಅಡಿಯಿಂದ ಬಿಟ್ಟು ಕೆಲವು ಹೊರಗಡೆ ನಾಯಕರುಗಳ ಜೊತೆಯಲ್ಲಿ ಇಂಥ ಒಂದು ಚರ್ಚೆಗಳು ನಡೆಯುವಂತ ಸಂದರ್ಭದಲ್ಲಿ ಪಕ್ಷದ ವಿರೋಧಕ್ಕೆ ವಿರೋಧ ಚಟುವಟಿಕೆಗಳು ಯಾರೇ ಮಾಡಿದ್ರು ಕೂಡ ಆ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು, ಅದು ಯಾರೇ ಎಷ್ಟೇ ದೊಡ್ಡ ಮಟ್ಟದ ನಾಯಕರು, ಎಷ್ಟೇ ಸಣ್ಣ ಯಾವುದು ಪಕ್ಷ ವಿರೋಧ ಚಟುವಟಿಕೆ ಅಂತ ತೆಗೆದುಕೊಳ್ಬಹುದು. ಪಕ್ಷದ ಅಡಿಯಲ್ಲಿ ನೀವೇನು ಹಿಂದ ಒಂದು ಸಂಘಟನೆ ಮಾಡ್ತಾ ಇದ್ರಿ, ಆ ಸಂಘಟನೆ ಪಕ್ಷದ ಅಡಿಯಲ್ಲೇ ಮಾಡಬಹುದಿತ್ತು. ಅವತ್ತು ಕೆಲವು ಬೇರೆ ಬೇರೆ ನಾಯಕರುಗಳು ನಮ್ಮಲ್ಲಿ ಇರ್ತಕ್ಕಂಥ ಅವತ್ತು ವಿರೋಧ ಪಕ್ಷದ ಕೆಲವು ಮುಖಂಡರುಗಳ ಜೊತೆ ಸೇರಿಕೊಂಡು ಸಪರೇಟ್ ಆಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಪಕ್ಷದ ಅಡಿಯಲ್ಲಿ ಮಾಡಬಹುದಿತ್ತು. ಪಕ್ಷದ ಬಿಟ್ಟು ಮಾಡ್ತಿರ್ತಕ್ಕಂಥ ದೇವೇಗೌಡರ ಸಹಕಾರ ಇರಲಿಲ್ಲ ಅದಕ್ಕೆ, ಪಕ್ಷದ ಅಡಿಯಲ್ಲಿ ಮಾಡ್ಲಿಕ್ಕೆ ಅಹಿಂದಾತತ್ವವನ್ನು ಅವರು ಒಪ್ಪಿಕೊಳ್ಳೋಕೆ ತಯಾರಿರಲಿಲ್ಲ. ಸ್ಪಷ್ಟವಾಗಿ ನಿಮ್ಗೊಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಪಕ್ಷದ ಅಡಿಯಲ್ಲಿ ಯಾವುದೇ ಕಾರ್ಯಕ್ರಮಗಳಿವೆ. ಉದಾಹರಣೆಗೆ ನೀವು ಅಹಿಂದ ವಿರೋಧಿಗಳು ಅಂತಕ್ಕಂಥ ಏನಾದರೂ ಒಂದು ಪದ ಬಳಕೆ ಮಾಡೋದಾದ್ರೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಯಾವ ಜನಾಂಗದ ಮುಖಂಡರುಗಳಿದ್ದಾರೆ, ಅಹಿಂದ ಮುಖಂಡರುಗಳು ನಮ್ಮಲ್ಲಿ ಇಲ್ಲವೇ? ಹಾಗಾದ್ರೆ ಅನೇಕ ಜನ ಮುಖಂಡರುಗಳಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು. ಕಳೆದ 20 ತಿಂಗಳು ಅದೇ ಸಂದರ್ಭದಲ್ಲಿ 20 ತಿಂಗಳು ಏನು ಸರ್ಕಾರವನ್ನು ರಚನೆ ಮಾಡಿದ್ರು ಬಿಜೆಪಿ ಅವ್ರ ಜೊತೆ, ಅತ್ಯುತ್ತಮವಾದ ಸರ್ಕಾರವನ್ನು ಮಾಡಿದ್ರು, ಎಲ್ಲರನ್ನು ಒಗ್ಗಟ್ಟಾಗಿ ಒಟ್ಟಾಗಿ ಗಣ್ಯ ತಗೊಂಡೋದ್ರು. ಹಾಗಾದ್ರೆ ಅವತ್ತು ವಿರೋಧಿಯಾಗಿದ್ದರೆ ಯಾಕೆ ಅವತ್ತು ಬೇರೆ ಬೇರೆ ರೀತಿ ನಡ್ಕೋಬೋದಿತ್ತಲ್ವಾ? ಯಾವುದೇ ನೀವು ಹೇಳಿಕೊಟ್ಟಿರೋದು ಸಿದ್ದರಾಮಯ್ಯ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಜೆಡಿಎಸ್ ನಿಂದ ಉಚ್ಚಾಟಿಸಲ್ಪಟ್ಟರು ಅಂತ. ಸನ್ಮಾನ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯಾರೇ ಆಗಿರ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರು ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಯಾರಾದರೂ ಪಕ್ಷದ ವಿರೋಧ ಚಟುವಟಿಕೆ ನಡೆಸಿದಂತ ಸಂದರ್ಭದಲ್ಲಿ ಅದರಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಅವ್ರ ಮೇಲೆ ಈ ರೀತಿ ಒಂದು ಕ್ರಮ ಕೈಗೊಳ್ಳೋದು ಸರ್ವೇ ಸಹಜ. ಸರಿ, ಹಾಗಿದ್ರೆ ಅದೇ ಸಿದ್ದರಾಮಯ್ಯ ವಿಚಾರದಲ್ಲೂ ಅದೇ ಆಗಿದೆ. ಇವತ್ತು ಬಿಜೆಪಿಯಲ್ಲಿ ಸನ್ಮಾನ್ಯ ನಮ್ಮ ಈಶ್ವರಪ್ಪನವರು ಕೂಡ ಇದೇ ಕೆಲಸ ಮಾಡಿದ್ರು ಕೆಲವು ದಿನ, ಅವತ್ತು ಕೂಡ ಅವ್ರು ವಾರ್ನ್ ಮಾಡಿದ್ರು. ಯಾವುದೇ ಒಂದು ನಾಯಕ ಆಗಿರ್ಬೋದು, ಒಂದು ಪಕ್ಷದ ಅಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಪಕ್ಷದ ತತ್ವ ಸಿದ್ಧಾಂತ ರೀತಿ ನೀತಿಗಳು ಅವ್ರೇನು ಬದ್ಧರಾಗಿರ್ತಾರೆ ಅವಾಗ ಪಕ್ಷದ ಅಡಿಯಲ್ಲೇನೆ ಅವ್ರು ಕೆಲಸ ಮಾಡ್ಬೇಕಾಗುತ್ತೆ. ಪಕ್ಷದಲ್ಲಿ ಒಂದು ಕಡೆ ಇಟ್ಕೊಂಡು ನಾನು ಇನ್ನೊಂದು ಇಂಡಿವಿಜುವಲ್ ಮಾಡ್ತೀನಿ ಅಂತಕ್ಕಂಥದ್ದು ಅದು ಸಮಾಜದಲ್ಲಿ ಸರಿ ಬರೋದಿಲ್ಲ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಪಕ್ಷದ ವರಿಷ್ಠರುಗಳು ಒಪ್ಪದೇ ಅಲ್ಲ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಹೊರಬಂದಿರುವಂತಹ. ಓಕೆ, ಇನ್ನು ರಘುನಾಥ್ ಅವರು, ಈಗ
ಬಿಜೆಪಿಯ ನಾಯಕರಂತೂ ಸಿದ್ದರಾಮಯ್ಯ ಅವರ ಬಾಯಿಯಿಂದ ಒಂದು ಹೇಳಿಕೆಯನ್ನ ಹೊರತರೋದ್ರಲ್ಲಿ ಯಶಸ್ವಿ ಆಗಿಬಿಟ್ಟಿದ್ದಾರೆ. ಇದು ಬಿಜೆಪಿಗೆ ಲಾಭನ ಅಥವಾ ಸಮಯ ನೋಡಿ ಸಿದ್ದರಾಮಯ್ಯ ಅವರು ಇದ್ರ ಲಾಭ ಪಡ್ಕೊಂಡ್ರ ಅಂತ ಅಷ್ಟೊಂದು ಹೇಳ್ತೇನೆ. ಇವರು ಅಹಿಂದ ಅಸ್ತ್ರ ಅಂತಾರೆ. ಇವರು ದೇವೇಗೌಡರು ಇವ್ರಿಗೆ ಏನಾಗಿತ್ತು ಅಂದ್ರೆ ಗಲಾಟೆಗಳಿತ್ತು, ಇವರು ಆಚೆ ಹೋಗ್ಬೇಕಾಗಿತ್ತು, ಅವರು ಆಚೆ ಕಳಿಸ್ಬೇಕಾಗಿತ್ತು. ಈ ರೋಗಿ ಏನ್ ಮಾಡ್ತಂದ್ರೆ ಬ್ರೆಡ್ ಬೇಕು ಅಂತ ಡಾಕ್ಟರ್ ಹೇಳಿದ್ದು ಅದೇ ಇವರು ರೋಗಿಗೆ ಬಯಸಿದ್ದು ಅಂದ್ರೆ ಆ ತರ ಆಗಿದೆ. ಅಲ್ಲ, ಯಾವ ಕಾರಣಕ್ಕೆ ಇಬ್ಬರ ಮಧ್ಯೆ ಆ ರೀತಿಯ ಒಂದು ವಾತಾವರಣ ಇತ್ತು ಅನ್ನೋದು ಬೇಕಲ್ಲ, ಅದೇ ಅಹಿಂದ ವಿಚಾರಕ್ಕಾಗಿತ್ತು ಅನ್ನೋದು. ಜೆಡಿಎಸ್ ನವರು ದೇವೇಗೌಡರು ಸಸ್ಪೆಂಡ್ ಮಾಡಿದ್ರು ಅಂತ ಹೇಳ್ತಾರೆ, ತಪ್ಪಿದೆ. ಇವರು ರೆಡಿ ಆಗಿದ್ರು, ಆಚೆ ಕಾಲು ಒಂದು ಕಾಲು ಇಟ್ಟಿದ್ರು, ಇವರು ಎಕ್ಸ್ಪೆಲ್ ಮಾಡಿದ್ರು, ಇಟ್ಕೊಂಡವ್ರು. ಇನ್ನೊಂದು ಅಹಿಂದ ಅನ್ನೋದು 90-90 ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದ್ದು. ಅದು ಮೂಲ ಬಿಜೆಪಿಯ ಇಬ್ರು, ಅದ್ರಲ್ಲಿ ನಾನು ಮತ್ತೆ ಆಟೋ ಯೂನಿಯನ್ ಸುರೇಶ್ ಕುಮಾರ್ ಅಂತ ನಾವು ಸ್ಟಾರ್ಟ್ ಮಾಡಿದ್ರು. ನಮ್ಮ ಜೊತೆಗೆ ವಿ ಆರ್ ಸುದರ್ಶನ್, 90s 91-92 ಅಂತದೆ ಸುದರ್ಶನ್ ಮತ್ತೆ ನಮ್ಮ ಸಿ ಎಸ್ ದ್ವಾರಕನಾಥ್. ನಾವು 4 ಕೂತ್ಕೊಂಡು 7-8 ಮೀಟಿಂಗ್ಗಳು ಮಾಡಿ ಬೃಹತ್ತಾದ ಒಂದು ಸಮಾವೇಶವನ್ನು ಧರ್ಮಸಿಂಗ್ ಅವ್ರನ್ನ ಕರೆದು ಕೋಲಾರಲ್ಲಿ ಪ್ರಾರಂಭ ಮಾಡಿದ್ದು. ಸಿದ್ದೂರನ್ನ ಹೈಜಾಕ್ ಮಾಡಿ ನಾನು ಅಹಿಂದ ನಾಯಕ ಅಂತ ಹೇಳ್ತಾರೆ. ಇವಾಗ ಬರ್ಲಿ ಸಿದ್ದರಾಮಯ್ಯ ನಮ್ಮ ಜೊತೆಲಿ ಕೂತ್ಕೊಳ್ಳಿ, ಯಾರು ಮಾಡಿದ್ ನಾವು ಮಾಡಿದ್ದ ನಾನು ಮಾಡಿದ್ದ ಅವ್ರು ಮಾಡಿದಂತ ಪ್ರೂವ್ ಮಾಡ್ತೀವಿ. ಅಹಿಂದ ಚಳವಳಿ ಶುರು ಮಾಡಿದ್ದು ಬಿಜೆಪಿ ಅಂತ, ಬಿಜೆಪಿಯ ಪಿ ಎಂ ರಘುನಾಥ್ ನಾನು ಮತ್ತೆ ಸುರೇಶ್ ಕುಮಾರ್, ವಿ ಆರ್ ಸುದರ್ಶನ್ ಹಾಕೊಂಡು ಮತ್ತೆ ದ್ವಾರಕನಾಥ್ ಹಾಕೊಂಡು 91-92-93 ಕೋಲಾರಲ್ಲಿ ಮಾಡಿದ್ದೀವಿ. ಇವ್ರಿಗೇನು ಆ ತಲೆ ಇರ್ಲಿಲ್ಲ, ಇವತ್ತು ಅಹಿಂದ ಅನ್ನ ಹೈಜಾಕ್ ಮಾಡಿ ಇಡೀ ರಾಜ್ಯ ಎಲ್ಲ ನಾನು ಓಡಾಡಿದ್ದೀವಿ ಅಂದ್ರೆ ನಮ್ಮ ಪ್ಲಾನ್ ನಮ್ಮದು, ನಮ್ಮ ಒಂದು ಶಕ್ತಿಯಿಂದ ಇದು ಪ್ರಾರಂಭ ಆಗಿತ್ತು. ಇಡೀ ಭಾರತದಲ್ಲಿ ಇವತ್ತು ಹೈಜಾಕ್ ಮಾಡಿದ್ರು, ನಮ್ಮಿಂದ ಹೈಜಾಕ್ ಮಾಡಿ ತಗೊಂಡೋಗಿದ್ದಾರೆ. ಕೂತ್ಕೊಳ್ಳಿ ಸಿದ್ದರಾಮಯ್ಯ ಅವ್ರ ಜೊತೆಲಿ ಬೇಕಾದ್ರೆ ಮಾತಾಡ್ತೀನಿ. ಅವ್ರು ಅವ್ರು ಬರ್ಲಿ, ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡ್ತೀನಿ. ಸಿ ಎಸ್ ದ್ವಾರಕನಾಥ್ ಕರೆಸಿ ವಿ ಆರ್ ಸುದರ್ಶನ್ ಹತ್ರ ಮಾತಾಡಿ. ನಾವು 4 ಸ್ಟಾರ್ಟ್ ಮಾಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ. ಇವತ್ತು ನನ್ನ ಸಸ್ಪೆಂಡ್ ಅಶೋಕ್ ಅವ್ರಿಗೆ ಸಿಂಗ್ಲರ್ ಆಗಿ ಮಾತಾಡಿದ್ರು ಇವರು, ಸಿದ್ದರಾಮಯ್ಯ ಅವರು ಅಶೋಕ್ನು ಅವನು ಅಂತ. ಇವರು ಅವರು ಎಕ್ಸ್ ಡೆಪ್ಟಿ ಸಿ ಎಂ ಆಗಿದ್ದಾರೆ, 5-6 ಅವರು ಎಂ ಎಲ್ ಆಗಿದ್ದಾರೆ. ಇವ್ರು ಫಸ್ಟ್ ಮಾತಾಡೋದನ್ನ ಕಲ್ತ್ಕೊಳ್ಳಿ ನಮ್ ಸಿದ್ದರಾಮಯ್ಯ. ಸಿಂಗ್ಲರ್ ಆಗಿ ಮಾತಾಡೋದು ಬಿಟ್ಬಿಡಿ, ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀವಿ, ತಾವು ಮಾತಾಡೋದನ್ನು ಕಲ್ತ್ಕೊಳ್ಳಿ. ಅಲ್ಲ ಸೊಗಡಲ್ಲ, ಯಾರೇ ಆಗ್ಲಿ ಸರ್, ಚಿಕ್ಕವರಿರ್ಲಿ ದೊಡ್ಡವರಲ್ಲಿ ಮಾತನ್ನು ಕಲಿಬೇಕು, ಮರ್ಯಾದೆ ಕೊಟ್ಟು ಮಾತಾಡಬೇಕಾಗಿದೆ. ಸಿಂಗ್ಲರ್ ಆಗಿ ಮಾತಾಡೋದು ತಪ್ಪಿದೆ, ಆ ತಪ್ಪನ್ನು ತಿದ್ಕೋಬೇಕು. ಮತ್ತೆ ಸಿದ್ದು ಅಹಿಂದ ಅಸ್ತ್ರ ಅವ್ರದಲ್ಲ, ಇದು ಪ್ರಾರಂಭ ಆಗಿದ್ದು ಕರ್ನಾಟಕದ ಪೂರ್ವ ಭಾಗದ ಕೋಲಾರ ಜಿಲ್ಲೆ ಮೂಡಲ ಭಾಗ. ಇದು ದ್ವಾರಕನಾಥನ್ ಕರೆಸಿ ಸಿದ್ದರಾಮಯ್ಯ ಕೂರಿಸಿ ಮಾತಾಡೋಣ, ಯಾರ್ದು ಹೆಂಗಾಯ್ತು ಅಂತ. ಇವತ್ತು ಅವ್ರು ಆಚೆ ಬರೋದಕ್ಕೆ ರೆಡಿ ಇದ್ರು, ಅವರು ಎಕ್ಸ್ಪೆಲ್ ಮಾಡಿದ್ರು. ಇವತ್ ಏನಾಗ್ತಾ ಇದೆ ಅಂದ್ರೆ ನಮ್ದು ಭಾರತೀಯ ಜನತಾ ಪಾರ್ಟಿ, ನಮ್ದು ಏನು ಇವ್ರ ಬಗ್ಗೆ ನಾವು ಸರ್ಕಾರ ಭಿನ್ನ ಮತಗಳು ಉಂಟಾಗಿ ದೇವೇಗೌಡರು ಹೊರಹಾಕಿದ್ದಲ್ಲ ಅಂತಲ್ಲ ಸಿದ್ದರಾಮಯ್ಯ ಅವರು. ಇಲ್ಲ, ಅವರು ಒಳಜಗಳ ಅಧಿಕಾರದ ಒಳಜಗಳೇ ಹೊರತು ಅಹಿಂದ ಹಾಕೋ ಅದಕ್ಕೂ ಸಂಬಂಧ ಇಲ್ಲ ಅಂತ ನನಗನ್ಸುತ್ತೆ. ಮುಖ್ಯಮಂತ್ರಿಗೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತಿರಬಹುದು ಅಷ್ಟೇ ಹೊರತು ಅದನ್ನ ಅಹಿಂದ ಅಂತ ಹೇಳಿ ಅವರು ಈಗ ರಾಜಕೀಯ ಲಾಭ ಪಡಿತಾ ಇದ್ದಾರೆ. ರಾಜಕೀಯ ಲಾಭವನ್ನ ಸಿದ್ದರಾಮಯ್ಯ ಅವರು ಪಡಿತಾ ಇದ್ದಾರೆ. ಇದು ಸೂಕ್ತ ಸಮಯ ಅನ್ಸುತ್ತ ಈಗ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿ ರಾಜಕೀಯ ಲಾಭ ಪಡೀಲಿಕ್ಕೆ ಅಂತ ಅನ್ಸುತ್ತ? ಅದು ಒಂದು. ಮತ್ತೆ ಯಾವತ್ತು ಕೇಂದ್ರದಿಂದ, ಇವತ್ತು ಇವರೇನು ಕರ್ನಾಟಕದಲ್ಲಿ ಈಗ 79 ಕಾಂಗ್ರೆಸ್ ಜನ ಒಪ್ಪಿಗೆ ನೀಡಲಿಲ್ಲ, ನಾವು ಜೆಡಿಎಸ್ ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿಲ್ಲ. ಕಂಪೆಲ್ಡ್ ಬೈ ಸೆಂಟ್ರಲ್ ಲೀಡರ್ಶಿಪ್ ಆಫ್ ಕಾಂಗ್ರೆಸ್, ನೀವು ಸಪೋರ್ಟ್ ಮಾಡಿ ಅಪ್ ಟು ಪಾರ್ಲಿಮೆಂಟ್ ಎಲೆಕ್ಷನ್ ನೋಡೋಣ ಅಂತ ಅಲ್ಲಿನ ಡೈರೆಕ್ಷನ್ ಮೇಲೆ ಇವರು ಒಪ್ಕೊಂಡಿರೋದು. ಕರೆಕ್ಟ್ ಇದೆಯಾ? ಯಾರು ಏನು ಮಾತಾಡಲ್ಲ, ಅನ್ಕಂಡೀಷನಲ್ ಸಪೋರ್ಟ್ ಟು ಜೆಡಿಎಸ್. ಹೌದು, ಫ್ರಮ್ ಒನ್ ಡೇ ಫಸ್ಟ್ ಡೇ ಇಂದ ಈವರೆಗೂ ಕುಮಾರಸ್ವಾಮಿಗೆ ಪ್ರಾಬ್ಲಮ್ ಕೊಡ್ತಾನೆ ಇದ್ದಾರೆ ಕಂಟಿನ್ಯೂಸ್. ಸ್ನೇಹಿತರು ಹೇಳಿದ್ರು ನಾಗೇಂದ್ರ ಅವರು, ಹಿಂದೆ ಬಿಜೆಪಿಯಲ್ಲಿ 20 ಮಾಡಿದ್ವು ನಾವು, ಯಾವುದೇ ಒಂದು ಸಮಸ್ಯೆ ಇಲ್ಲ, ಬಹಳ ಚೆನ್ನಾಗಿ 20 ಬಹಳ ಚೆನ್ನಾಗಾಯ್ತು ಬಿಜೆಪಿಯ ಸಹಕಾರದೊಂದಿಗೆ. ಇಲ್ಲಿ ನಮಗ ಕೊಳ್ಳಿಲ್ಲ, ಅದೇನು ಹೆಚ್ಚು ಕಡಿಮೆ ಆಯ್ತದ, ಸೆಕೆಂಡರಿ ಪಾಯಿಂಟ್. ಫಸ್ಟ್ 20 20 ಈ ಸರ್ಕಾರ ಅಲೈನ್ಸ್ ಸರ್ಕಾರ, ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ನೀವು ಎಲ್ಲದಕ್ಕೂ ಅಡ್ಡಿ ಮಾಡ್ತಾ ಇದ್ರಿ, ಯಾವುದೇ ಒಂದಾಗ್ಲಿಲ್ಲ, ರೈತರ ಸಾಲ ಮನ್ನಾ ಇನ್ನ ಪೆಂಡಿಂಗ್ ಇದೆ, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ. ಇವತ್ತು ನೀವು ಒಂದು ವಾರದಿಂದ ಈ ಬಗ್ಗೆ ಚರ್ಚೆ, ಇವರೊಂದು ಕಡೆ ಸೇರಿದ್ದಾರೆ, ಅವರೊಂದು ಕಡೆ ಸೇರಿದ್ದಾರೆ, ರಿಸಾರ್ಟ್ ಅಲ್ಲಿ ಚರ್ಚೆಗಳು ನಡೀತಾ ಇದೆ ಜೆಡಿಎಸ್ ನಾಯಕರು ಕುಮಾರಸ್ವಾಮಿ ಅವರೆಲ್ಲ. ಯಾಕೆ ಇವರ ಕಾಟ, ಇವ್ರ ಕಾಟ ತಡೆಯಲು ಏನ್ ಮಾಡ್ಬೇಕು, 23 ಬರ್ತಾ ಇದೆ, ಏನಾಗುತ್ತೆ ಏನು ಅಂತ. ಮತ್ತೆ ಈ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಎಂಪಿ ಕ್ಯಾಂಡಿಡೇಟ್ಸ್ ಗೆ ಕೆಲಸ ಮಾಡಿಲ್ಲ, ಕಾಂಗ್ರೆಸ್
ಜೆಡಿಎಸ್ ಅಭ್ಯರ್ಥಿ ಕೆಲಸ ಮಾಡಲಿಲ್ಲ. ಅದು ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಮೈಸೂರು ಇರ್ಬೋದು, ಮತ್ತೆ ಬೇರೆ ಕಡೆ ಇರ್ಬೋದು, ಬಹಳಷ್ಟು ಕಡೆ ಕೆಲಸ ಮಾಡಲಿಲ್ಲ. ಒಳ ಜ್ವಾಲೆ ಹಂಗೆ ಒಳಗಡೆ ನಡೀತಾನೆ ಇದೆ. ಅದು 23ಕ್ಕೆ ಎಕ್ಸ್ಪ್ಲಾಯ್ಟ್ ಆಗುತ್ತೆ. ಇದರಲ್ಲಿ ಯಾವುದೇ ಇದಿಲ್ಲ. ಅವರ ಜಗಳದಿಂದ ನಮ್ಗೆ ಲಾಭ ಆಗ್ಬಹುದು, ಲಾಭ ಆಗುತ್ತೆ, ಅದರಲ್ಲಿ ತಪ್ಪಿಲ್ಲ. ತಪ್ಪಿಲ್ಲ ಅಂತ ಹೇಳ್ತೀರಿ. ಓಕೆ, ಅಬ್ದುಲ್ ಅವ್ರನ್ನ ಕೇಳಬೇಕು. ಕಾಂಗ್ರೆಸ್ ನಲ್ಲಿ ಎಲ್ಲ ನಾಯಕರು ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ರಿ, ಇಷ್ಟು ದಿನ ಎಲ್ಲರಿಗೂ ಸುಮ್ಮನಿರಿ ಸುಮ್ಮನಿರಿ ಅನ್ನೋ ಅಂತ ಸೂಚನೆಗಳನ್ನ ಕೊಡ್ತಾ ಇದ್ರಿ. ಈಗ ಸಿದ್ದರಾಮಯ್ಯ ಅವರದ್ದೇ ಈ ಹೇಳಿಕೆ ಅಂದ್ರೆ ಇನ್ನೇನು, ಚುನಾವಣೆ ಮುಗೀತು, May 23 ಕೊನೆ ಅನ್ನೋ ಅರ್ಥದಲ್ಲೇ ಈ ರೀತಿ ಮಾತುಗಳು ಶುರು ಆಗಿದೆಯಾ ಈಗ ಅಂತ ಹೇಳಿ. ಹಾಗಿದ್ರೆ ನೀವು ಸಿದ್ದರಾಮಯ್ಯ ಇವತ್ತಿನ ಹೇಳಿಕೆಯನ್ನ ನೀವು ತಗೊಂಡು ಹೋಗ್ತಿರೋ ರೀತಿನೇ ಸರಿಯಿಲ್ಲ ಅಂತ. ಫಸ್ಟ್ ಬೇಸಿಕ್ಲಿ ಅದು ತಗೊಂಡು ಹೋಗ್ತಿರೋ ಯಾವ ರೀತಿ ತಗೊಂಡೋಗ್ಬೇಕು? ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಆರ್ ಅಶೋಕ್ ರವರಿಗೆ ಉತ್ತರ ಕೊಟ್ಟಿರುವಂತದ್ದು. ಜಾಧವ್ ಅವರು ಮಾತ್ರ ಪಕ್ಷ ಬಿಟ್ಟು ಬಂದಿಲ್ಲ, ನೀವು ಸಹ ಪಕ್ಷ ಬಿಟ್ಟು ಬಂದವರೇ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಯಾರು ಸನ್ಮಾನ್ಯ ಅಶೋಕ್ ರವರು ಕೊಟ್ಟಾಗ ಅದಕ್ಕೆ ಉತ್ತರ ಕೊಟ್ಟಿರುವಂತದ್ದು. ಇವತ್ತು ಪತ್ರಕರ್ತರು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಿರುವಂತದ್ದು, ನಾನು ಪಕ್ಷ ಬಿಟ್ಟು ಯಾವುದೇ ಆಮಿಷಕ್ಕೋಸ್ಕರ ಕಾಂಗ್ರೆಸ್ ಬಂದಿಲ್ಲ, ನಾನು ಯಾವುದೇ ಕುದುರೆ ವ್ಯಾಪಾರ ಮಾಡ್ಕೊಂಡು ಕಾಂಗ್ರೆಸ್ ಗೆ ಬಂದಿಲ್ಲ, ಯಾವ್ದ್ರ ಆಮಿಷಗಳಿಗೆ ಒಳಗಾಗದೆ ನನ್ನ ಅಹಿಂದ ಚಳುವಳಿಯನ್ನ ದೇವೇಗೌಡರು ಸಹಜವಾಗಿ ಅದನ್ನ ವಿರೋಧಿಸಿದ್ರೆ ಅದ್ ಬೇರೆ ವಿಷಯ. ನನ್ನ ಉಚ್ಚಾರಣೆ ಮಾಡಿದ ಪಕ್ಷ ಬಿಟ್ಟಿದ್ದೀನಿ ವಿನಃ ನಾನು ಯಾವುದೇ ಆಮಿಷಕ್ಕೆ ಒಳಗಾಗ್ಬಿಟ್ಟು ಪಕ್ಷ ಬಿಟ್ಟು ಬಂದಿಲ್ಲ. ಕಂಪ್ಲೀಟ್ ಉಮೇಶ್ ಜಾಧವ್ ಅವರು ಯಾವ ತರ ಪಕ್ಷ ಬಿಟ್ಟು ಹೋದ್ರು? ಎಲೆಕ್ಷನ್ ಚುನಾವಣೆ ಆಗ್ಬಿಟ್ಟು 6 ತಿಂಗಳಿಗೆ ಚಿಂಚೋಳಿ ಮತದಾರರು ಅವ್ರನ್ನ ಆರಿಸಿ ಕಳಿಸ್ತಾರೆ. ಎರಡನೇ ಬಾರಿಗೆ ಅವ್ರು ಮೊದಲನೇ ಬಾರಿಗೆ ಗೆದ್ದಾಗಲೇ ಅವ್ರನ್ನ ಸಂಸದೀಯ ಕಾರ್ಯದರ್ಶಿಯನ್ನಾಗಿ ಮಾಡಲಾಗತ್ತೆ. ಎರಡನೇ ಬಾರಿಗೂ ಸಹ ಈ ಬಾರಿಯೂ ಸಹ ಅವರಿಗೆ ಬೋರ್ಡ್ ನ ಚೇರ್ಮನ್ ಆಗಿ ಮಾಡಲಾಗತ್ತೆ. ಇಷ್ಟು ಮಾಡಿನು ಎಲ್ಲದನ್ನೂ ಕಾಂಗ್ರೆಸ್ ಅವರಿಗೆ ಕೊಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ನೆರಳಲ್ಲೇ ಬೆಳ್ಕೊಂಡ್ಬಂದಂತ ಅವ್ರನ್ನ ರಾಜಕೀಯಕ್ಕೆ ತಂದವರೇ ಅವರು. ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ಕಾರಣ ಇಲ್ಲದೆ ಬರೇ ಬಿಜೆಪಿ ಅವರು ಆಮಿಷ ಸರಿ ನನ್ನನ್ನು ಉಚ್ಚಾರಣೆ ಮಾಡಿ ಬಂದಿದ್ದೀನಿ. ನಾನು ಆಮಿಷ ಕಟ್ಕೊಂಡು ನಾನು ಜೆಡಿಎಸ್ ಅವರು ನೀಡಿರೋ ಕಾರಣ ಚರ್ಚೆಗೆ ಕಾರಣ ಆಗಿರೋದು ಯಾವ ಕಾರಣಕ್ಕೆ ನಾನು ಉಚ್ಚಾರಣೆ ಆದೆ ಅಂತ ಹೇಳಿದ್ರಲ್ಲ ಅದು ಚರ್ಚೆ. ಅವ್ರು ಅದು ಹೇಳಿದ್ರು ನಾನು ಅಹಿಂದ ಚಳವಳಿ ಭಾಗವಹಿಸಿದ್ದೆ, ಅದು ರಾಜಕೀಯೇತರ ಸಂಘಟನೆ. ಅಹಿಂದ ಸಂಘಟನೆ ಏನಿದೆ ಅದು ಯಾವುದೇ ಪಕ್ಷ ಎಲ್ಲಾ ಪಕ್ಷದವರು ಸೇರಿ ಮಾಡ್ತಾ ಇರುವಂತಹ ಸಂಘಟನೆ. ಎಲ್ಲರೂ ಇದ್ರು ಅದರಲ್ಲಿ. ಈ ಒಂದು ಸಂಘಟನೆಯನ್ನ ಆ ಅಹಿಂದ ಸಂಘಟನೆ ಸರ್ ಹೇಳಿದ್ರು ನಾವೇ ಮಾಡಿದೀವಿ ಅಂತ. ಆ ಸಂಘಟನೆಯನ್ನ ಕರ್ನಾಟಕದಲ್ಲಿ ಅಹಿಂದ ಅಂತ ಒಂದು ಸಂಘಟನೆ ಆ ಮಟ್ಟಕ್ಕೆ ಒಂದು ಕೆಲಸ ಮಾಡೋದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಅದನ್ನ ಅಹಿಂದ ಅಂದ್ರೆ ಏನು, ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರಾಗಿರ್ಬೋದು, ಹಿಂದುಳಿದವಾಗಿರೋ ಕಾಪಾಡುವಂತದ್ದು, ಯಾರು ತುಳಿತಕ್ಕೊಳ್ಪಟ್ಟಿದ್ದಾರೆ, ಯಾರು ದಮನಿತರಿದ್ದಾರೆ, ಅವರ ಪರವಾಗಿ ಧ್ವನಿ ಎತ್ತುವ ಕೆಲಸಗಳನ್ನು ಎಲ್ಲರೂ ಸೇರ್ಕೊಂಡು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡ್ತಾರೆ. ಆಡಿದ್ದು ಉಚ್ಚಾಟನೆಗೆ ಕಾರಣವಾಯಿತು ಇರ್ಬೋದು. ದೇವೇಗೌಡರಿಗೆ ಅದು ಸರಿಯಾಗಿ ಬಂದಿರ್ಲಿಕ್ಕಿಲ್ಲ, ನೀವು ಪಕ್ಷವನ್ನು ಕೆಳಗಡೆ ಮಾಡಿ ಅಂತ ಹೇಳಿದ್ದಿರ್ಬೋದು. ಅದಕ್ಕೆ ಯಾಕಂದ್ರೆ ಅಲ್ಲಿ ಬರೀ ಜೆಡಿಎಸ್ ಮಾತ್ರ ಆಗಿರ್ಲಿಲ್ಲ, ಅಲ್ಲಿ ಎಲ್ಲಾ ಪಕ್ಷದ ನಾಯಕರುಗಳು ಇದ್ರು. ಅದು ರಾಜಕೀಯೇತರ ಪಕ್ಷ, ರಾಜಕೀಯೇತರ ಸಂಘಟನೆ ಆಗಿತ್ತು. ಓಕೆ, ಇದು ಅಬ್ದುಲ್ ಮುನೀರ್ ಮಾತು. ಅಂದ್ರೆ ಸಿದ್ದರಾಮಯ್ಯ ಅವರು ನೀಡಿರುವಂತಹ ಈ ಹೇಳಿಕೆಯನ್ನ ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನುವಂಥದ್ದೇ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಹೌದು, ಉಮೇಶ್ ಜಾಧವ್ ಅವರು ಬಿಟ್ಟು ಬಂದ ಹಾಗೆ ನಾನು ಬಿಟ್ಟು ಬಂದದ್ದಲ್ಲ ಪಕ್ಷವನ್ನ, ಅದಕ್ಕೆ ಬೇರೆಯದ್ದೇ ಕಾರಣ ಅಂತ ಹೇಳಿದಿದ್ರೆ ಸುಮ್ಮನಾಗ್ಬೋ, ಅಥವಾ ಉಚ್ಚಾಟನೆ ಆದೆ ಅಂತ ಹೇಳಿದ್ರು ಸುಮ್ಮನಾಗಬಹುದಿತ್ತೇನೋ. ಆದ್ರೆ ಅದಕ್ಕೆ ಅವರು ನೀಡಿರೋ ಕಾರಣ ರಾಜಕೀಯ ಲಾಭ ಪಡಿಲಿಕ್ಕ ಅಂತ ಹೇಳಿ ಅದು ಚರ್ಚೆಗೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಚರ್ಚೆ ಮಾಡೋಣ. ಸಿದ್ದು ಅಹಿಂದ ಅಸ್ತ್ರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದೇವೇಗೌಡರಂತೂ ಇನ್ನೂ ಏನು ರಿಯಾಕ್ಟ್ ಮಾಡಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹೇಳ್ತಾರ ಅಥವಾ ಮೌನ ವಹಿಸ್ತಾರ ಗೊತ್ತಿಲ್ಲ. ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಹಿಂದ ತತ್ವಗಳ ನೆಲೆಯಲ್ಲಿಯೇ ನಮಗೆ ಅಸಮಾಧಾನ ಉಂಟಾದದ್ದು, ಹಾಗಾಗಿಯೇ ನಾನು ಪಕ್ಷದಿಂದ ಹೊರಹಾಕಲ್ಪಟ್ಟೆ ಅಂತ ಹೇಳಿ ಅವರ ಬಾಯಲ್ಲೂ ಬಂದಿರೋದು. ಅಬ್ದುಲ್ ಅವರು ಹೇಳ್ತಾ ಇದ್ರಿ ಬೇರೆ ಆಯಾಮದಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಸರ್, ಯಾವ ರೀತಿ ಅಂತ ಹೇಳಿ. ಅಲ್ಲ, ಅದನ್ನೇ ಹೇಳಿದ್ದು, ಅಲ್ಲಿ ದೇವೇಗೌಡರನ್ನ ಟೀಕಿಸುವಂತ ಉದ್ದೇಶ ಸಿದ್ದರಾಮಯ್ಯ ಅವ್ರಿಗೆ ಅಲ್ಲ, ನಾನು ಅಹಿಂದ ಸಂಘಟನೆಗೆ ಹೋದೆ ಅದಕ್ಕೋಸ್ಕರ ದೇವೇಗೌಡರು ನನ್ನ ಉಚ್ಚಾರಣೆ ಮಾಡಿದ್ರು ಅನ್ನೋ ಪ್ರಶ್ನೆಗಲ್ಲ. ಅಲ್ಲಿಗೆ ಯಾವುದೇ ಆಮಿಷಗಳಿಗೆ ಒಳಗಾಗಿ ಕಾಂಗ್ರೆಸ್ ಬಂದಿರಲಿಲ್ಲ, ಅದನ್ನ ಸಂಘಟನೆಯಲ್ಲಿ ನಾನು ಆಕ್ಟಿವ್ ಆಗಿದ್ದೆ ಅಲ್ಲ, ಅದನ್ನ ಪಕ್ಷದ ಒಳಗಡೆ ಅದು ಇರಲಿಲ್ಲ. ಅಲ್ಲಿ ಪಕ್ಷದ ಅದು ಅವರ ಜೆಡಿಎಸ್ ಪಕ್ಷದ ಇಂಟರ್ನಲ್ ಮ್ಯಾಟರ್ ಅದೆಲ್ಲವೂ ಸರಿ. ಹೌದು, ಅದನ್ನ ಅಸಮಾಧಾನಗಳಿತ್ತು, ಭಿನ್ನಮತಗಳಿತ್ತು ಅಂತ ಹೇಳಿ ಮುಗಿಸಬಹುದಿತ್ತು. ಇಷ್ಟು ವರ್ಷ ಆದ್ಮೇಲೂ ಅಹಿಂದ ತತ್ವ ಅನ್ನೋದನ್ನೇ ಬಳಸಿ
ಹೇಳಿದ್ದಾರೆ ಅಂದ್ರೆ ಹೈಂದ ತತ್ವ ಅಲ್ಲ, ನಾನು ಯಾಕೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಲ್ಲಿ ಯಾವುದೇ ತರಹ ಕನ್ಫ್ಯೂಷನ್ ಇಲ್ಲ. ಆರ್ ಅಶೋಕ್ ಅವರಿಗೆ ಅವ್ರು ಕೊಟ್ಟಂತ ಉತ್ತರ ಅದು. ಎರಡು ಬಾರಿ ಹೇಳಿದ್ದಾರೆ ಸಿದ್ದರಾಮಯ್ಯ, ನಾನು ಯಾವುದೇ ಆಮಿಷಗಳಿಗೆ ಒಳಪಟ್ಟು ನಾನು ಪಕ್ಷ ಬಿಟ್ಟಿಲ್ಲ. ಜಾಧವ್ ಅವರಿಗೂ ಸಿದ್ದರಾಮಯ್ಯ ಅವರಿಗೂ ಕಂಪೇರ್ ಮಾಡುವಂತ ರೀತಿನ ಅದು. ಜಾಧವ್ ಅವರು ಬಿಜೆಪಿ ತಪ್ಪು ಹೌದು ಖಂಡಿತವಾಗಿ, ಆದ್ರೆ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಬೇರೇನಾದರೂ ಅಡಕವಾಗಿದೆಯಾ, ಉಚ್ಚಾರಣೆ ಮಾಡಿದ್ದೆ ವಿನಃ ನಾನು ಇನ್ನೊಂದು ಪಕ್ಷಕ್ಕೆ, ಪಕ್ಷದವರು ನನಗೆ ಕೊಟ್ಟ ಆಮಿಷಕ್ಕೋ ಅಥವಾ ಯಾವುದೇ ಅಂತಹ ಕುದುರೆ ವ್ಯಾಪಾರಕ್ಕೆ ನಾನು ಒಳಗಾದವನಲ್ಲ. ನಿಮ್ಮ ಹೇಳಿಕೆಯಂತೆಯೇ ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದ್ರೆ ಸಿದ್ದರಾಮಯ್ಯ ಅವರ ಹೇಳಿಕೆ ಅದು ಚರ್ಚೆಯೇ ಆಗ್ತಾ ಇರಲಿಲ್ಲ. ಅವರು ಅದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ನನ್ನ ಅಹಿಂದಕ್ಕೆ ನಾನು, ಯಾಕಂದ್ರೆ ಪಕ್ಷದ ಆ ಬೌಂಡರಿ ಲೈನ್ ಇಂದ ಹೊರಗಡೆ ಹೋಗಿ ಅವ್ರು ಮಾಡಿದಾರೋ ಇಲ್ಲವೋ. ಅಲ್ಲ, ಈ ಸಂದರ್ಭದಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ತಿದ್ದಾರ, ಚುನಾವಣೆ ಮುಗಿದ ಮೇಲೆ ಒಬ್ಬೊಬ್ಬರೇ ನಾಯಕರು ಬಾಯಿ ತೆಗಿತಾ ಇದ್ದಾರ ಕಾಂಗ್ರೆಸ್ ನವರು ಅಂತ. ಯಾಕೆ ಬಾಯಿ ತಗೋಬೇಕು ಈಗ ನೋಡಿ, ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸಿಎಂ ಆಗಬೇಕು ಅಂತ ಹೇಳ್ತಾರೆ ಕಾಂಗ್ರೆಸ್ ನವರು, ಅದಕ್ಕಾಗಿ ಮಾಡ್ತಿರ್ಬೋದು. ನೋಡಿ, ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ ಅವರು ಈ ಮೈತ್ರಿ ಸರ್ಕಾರದಲ್ಲಿ ಎಲ್ಲಿ ಹುಡುಕ್ ಸಿಗ್ತಾ ಇದೆ, ಎಲ್ಲಿ ಅವಕಾಶ ಸಿಗ್ತಾ ಇದೆ ಅಂತ ಕಾಯ್ತಾ ಇರುವಂತದ್ದು. ಅಲ್ಲ, ಈಗ ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯನವರು ಕೊಟ್ಟಂತ 5 ವರ್ಷದ ಆಡಳಿತ ಏನಿದೆ ಅದನ್ನ ಎಲ್ಲರೂ ಇರ್ರೆಸ್ಪೆಕ್ಟ್ ಆಫ್ ಎಲ್ಲಾ ಪಾರ್ಟಿಯ ಶಾಸಕರು ಮೆಚ್ಚಿಕೊಂಡಿರುವಂತದ್ದೇ. ಈವನ್ ಬಿಜೆಪಿ ಅವರಿಗೂ ಸಹ ಸಿದ್ದರಾಮಯ್ಯ 5 ವರ್ಷದ ಆಡಳಿತ ಅವಧಿಯಲ್ಲಿ ಒಂದು ತಪ್ಪನ್ನ ಕಂಡಿಡಿಯಕ್ ಅವ್ರ ಹತ್ರ ಆಗ್ಲಿಲ್ಲ. ಯಾಕಂದ್ರೆ ಅಷ್ಟು ಎಲ್ಲಾ ವರ್ಗದವರಿಗೂ ಸರಿ ಅಭಿವೃದ್ಧಿ ವಿಷಯದಲ್ಲಿ ಆಡಳಿತ ಕೊಟ್ಟಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಾಗಿ ಕೆಲವು ಶಾಸಕರು ಅವ್ರನ್ನ ಅವ್ರ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದ್ರಲ್ಲಿ, ಅದರ ಅರ್ಥ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಇರುವ ಜಾಗ ಖಾಲಿ ಇದೆ ಅಂತ ಅರ್ಥ ಅಲ್ಲ. ಅದನ್ನ ಕ್ಲಿಯರ್ ಕಟ್ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತುಂಬಾ ಬಾರಿ ಹೇಳಿದ್ದಾರೆ, ನನ್ನ ಹಿತೈಷಿಗಳು, ನನ್ನ ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ, ಇನ್ನೊಮ್ಮೆ ಚುನಾವಣೆ ಆದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಆಗ್ಲಿ, ನಾಗೇಂದ್ರ ಪ್ರಸಾದ್ ಅವರು, ಈಗ ಮೈತ್ರಿಯಲ್ಲಿ ಚುನಾವಣೆಗೂ ಮುನ್ನ ಚುನಾವಣೆ ಆದ ಮೇಲಿನ ವಾತಾವರಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ಸುತ್ತಾ? ಅದಕ್ಕಿಂತ ಮೊದಲು ತಮಗೊಂದು ಇನ್ನೊಂದು ಮತ್ತೊಂದು ಕ್ಲಾರಿಫೈ ಮಾಡಬೇಕು. ಅಣ್ಣ ಒಂದು ಒಳ್ಳೆ ಮಾತನ್ನ ಹೇಳಿದ್ರು, ಅಹಿಂದ ಬಗ್ಗೆ ಅವತ್ತು ಏನು ದೊಡ್ಡ ಮಟ್ಟದಲ್ಲಿ ಅಹಿಂದ ವರ್ಗಕ್ಕೆ ತಾವು ಕೇಳ್ತಾ ಇದ್ರೆ ದೇವೇಗೌಡನ ವಿರೋಧನ ಹಾಗೆ ಹೀಗೆ ಅಂತ ಹೇಳಿ, ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಹಿಂದ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅನೇಕ ಇದೆ. ಸನ್ಮಾನ್ಯ ದೇವರಾಜರ್ಸ್ ಅವ್ರ ಕಾಲದಲ್ಲಾಗಿರ್ಬೋದು ಅಥವಾ ಬಂಗಾರಪ್ಪನವ್ರ ಕಾಲದಲ್ಲೂ ಕೂಡ ಅನೇಕ ಸಂದರ್ಭಗಳನ್ನ ಅಹಿಂದ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಈ ರಾಜ್ಯದ ಇತಿಹಾಸದಲ್ಲಿದೆ. ಅವತ್ತು ಇವರಿಂದನೇ ಹಿಂದಕ್ಕೆ ಒಳ್ಳೇದಾಗಿದೆ ಅಂತಕ್ಕಂಥ ಮಾತನ್ನು ನಾನು ಒಪ್ಪಿಸಿದ್ದ ಇಲ್ಲ. ಒಂದು ತಾವು ಎರಡನೇ ಮಾತನ್ನು ಕೇಳ್ತಾ ಇದ್ರೆ ಸಮ್ಮಿಶ್ರ ಸರ್ಕಾರ ಬಂದ ನಂತರ ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಂತ ದೇವೇಗೌಡರು ಒಂದು ಮಾತನ್ನ ಹೇಳ್ತಿದ್ರು. ಯಾವುದೇ ಕಾರಣಕ್ಕೂ ಕೂಡ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಯಾರು ಕೂಡ ಹೇಳಿಕೆಗಳು ಕೊಡಕೂಡುದು ಅಂತಕ್ಕಂತ ನಮ್ಗೇನು ಗೆರೆ ಹೇಳಿದ್ರು. ಇವತ್ತಿನವರೆಗೂ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂತ ಯಾವುದೇ ಮುಖಂಡರುಗಳು ಕೆಲವು ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಇಲ್ಲಿ ಸರ್ಕಾರ ಬಂದ 8 ತಿಂಗಳ ನಂತರ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಕೆಲವು ನಾಯಕರುಗಳು ಅವರು ಒಂದು ಏನು ನಾಯಕರನ್ನ ಮೆಚ್ಚಿಸೋದಕ್ಕೆ ಅನೇಕ ಇತ್ತೀಚಿನ ದಿನಗಳಲ್ಲಿ ಅದೊಂದು ವಾಡಿಕೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ತಿರುಗಿ ಮುಖ್ಯಮಂತ್ರಿ ಆಗ್ಬೇಕು, ಎಲ್ಲರೂ ಬಯಸ್ತಾರೆ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ವಿಚಾರ ಬೇರೆ ಅಲ್ಲ. ಇವತ್ತು ಆ ಸಂದರ್ಭ ಇಲ್ಲಿಲ್ಲ. ಏನ್ ನಮ್ಗೆ ಬೇಸರತ್ತಾಗ 5 ವರ್ಷಗಳ ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ರು, 5 ವರ್ಷಗಳ ಕಾಲ ನಮ್ಗೇನು ಬೇಸರತ್ತಾಗ ನಾವು ಇದು ಕೊಟ್ಟಿದ್ದೀವಿ ಅವರೇ ಸಿಎಂ ಅಂತಕ್ಕಂಥ ಮಾತನ್ನ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಏನು ಅವರು ನಮಗೆ ಕೊಟ್ಟಿರ್ತಕ್ಕಂಥ ಬೆಂಬಲಕ್ಕೆ ಅವ್ರು ಬದ್ಧರಾಗಿರ್ಬೇಕಾಗುತ್ತೆ. ಆದ್ರೆ ಪದೇ ಪದೇ ಇಲ್ಲಿ ನೋಡಿ ಕೆಲವು ಸಾಕಷ್ಟು ಜನ ತಾವು ನೋಡ್ತಾ ಇದ್ರಿ, ನಾವು ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಹಾಗೆ ಹೀಗೆ ಅಂತಕ್ಕಂಥ, ಇದು ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳಿಂದ ಎಲ್ಲ ಮುಜುಗರ ಆಗುತ್ತೆ. ಕೆಲವು ಜನ ಸಾರ್ವಜನಿಕರು ಇದನ್ನ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಜುಗರಕ್ಕೆ ಒಳಗಾಗ್ತಕ್ಕಂಥ ಒಂದು ವಿಚಾರ ಬರುತ್ತೆ. ಇದರಿಂದ ಯಾವುದೇ ಕಾರಣಕ್ಕೂ ಇವತ್ತು ಅವರಿಗೂ ಗೊತ್ತಿದೆ ಯಾವ ರೀತಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗ್ಬೋದು. ಸ್ವತಃ ಅವರು ಒಂದು ಬಾರಿ ಹೇಳಿದ್ರಲ್ವಾ, ಹೌದು, ಕುರ್ಚಿ ಖಾಲಿ, ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಖಂಡಿತ ಹೇಳಿದ್ದಾರೆ. ಈ ಕಾರಣಕ್ಕೆ ನಾವು ಅನಾವಶ್ಯಕವಾದಂತಹ ಹೇಳಿಕೆಗಳಿಂದ ಈ ಸರ್ಕಾರಕ್ಕೆ ಮುಜುಗರ ಕೊಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಸರ್ಕಾರದಲ್ಲಿ ತಾವು ಕಾನೂನು ಸುವ್ಯವಸ್ಥೆ ನೋಡಿರ್ಬೋದು ಅಥವಾ ಸರ್ಕಾರ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ರೀತಿ ಇರ್ಬೋದು. ಇಲ್ಲಿ ಯಾವುದೇ ರೀತಿ ಆ ವಿಚಾರಗಳಲ್ಲಿ ಡೆವಲಪ್ಮೆಂಟ್ ವಿಚಾರಗಳಲ್ಲಿ ತೊಂದರೆ ಇಲ್ಲ. ಈ ಹೇಳಿಕೆಗಳಿಂದ ಎಲ್ಲ ಗೊಂದಲ ಆಗ್ತಾ ಇರ್ತಕ್ಕಂಥ ಒಂದಾದ್ರೆ, ಎರಡನೇ ಭಾಗ ನಮ್ಮ ವಿರೋಧ ಪಕ್ಷ ಯಾವತ್ತೂ ಕೂಡ ಅವರು ಕಳೆದ 8 ತಿಂಗಳಲ್ಲಿ
ಎಂದು ಕೂಡ ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡಿಲ್ಲ. ಅವ್ರ ಕೆಲಸ ಇರ್ತಕ್ಕಂಥದ್ದು ನಾವೇನು ಆಡಳಿತ ಪಕ್ಷ ದಾರಿ ತಪ್ಪಿದಾಗ ದಿಕ್ ತಪ್ಪಿದಾಗ ನಮ್ಮನ್ನು ಸರಿದಾರಿಯಲ್ಲಿ ನಡೆಯೋದಕ್ಕೆ ನಮ್ಮ ಏನು ಆಗೋಗಳ ಬಗ್ಗೆ ತೋರಿಸ್ಬೇಕು, ನೀವು ಹೋಗ್ತಾ ಇರ್ತಕ್ಕಂಥ ದಾರಿ ತಪ್ಪಿದು ಅಂತ ಹೇಳಿ ಅವರು ಡೇ ಒಂದಿಂದ ಒಂದೇ ಮಾತು ಈ ಸಮ್ಮಿಶ್ರ ಸರ್ಕಾರ ಗಟ್ಟಿಯಾದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆಲ್ಲೂ ಈ ರಾಜ್ಯದಲ್ಲಿ ನಮ್ಗೆ ಚಾನ್ಸ್ ಇರಲ್ಲ, ಮತ್ತೆ ಮುಂದಿನ 5 ವರ್ಷಗಳಲ್ಲಿ ಇವರೇನಾದರೂ ಸರ್ಕಾರವನ್ನು ರಚನೆ ಮಾಡಿದ್ರೆ ಬಿಜೆಪಿಗೆ ರಾಜ್ಯದಲ್ಲಿ ಸ್ಥಾನಮಾನ ಸಿಗೋದು ಕಷ್ಟ ಆಗುತ್ತೆ. ಮತ್ತೊಂದು ವಿಚಾರ ಏನು ಅಂತಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಏನು MP ಎಲೆಕ್ಷನ್ ಮುಗಿದ ನಂತರ ಅವರ ಅವಧಿ ಮುಗಿಯುತ್ತೆ, ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ, ಈ ಕಾಲಾವಧಿಯಲ್ಲಿ ಹೇಗಾದರೂ ಮಾಡಿ ಸರ್ ನಾನು ಒಂದು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅವರೊಂದು ಕಡೆ ದಿನನಿತ್ಯ ಅವರು ಕೂಡ ಸರ್ಕಾರ ಇವತ್ತು ಬೀಳುತ್ತೆ, ನಾಳೆ ಬೀಳುತ್ತೆ, ನಾಡದ್ದು ಬೀಳುತ್ತೆ, ಅಮಾವಾಸ್ಯೆ ಬೀಳುತ್ತೆ, ಪೌರ್ಣಮಿ ಬೀಳುತ್ತೆ, 23ನೇ ತಾರೀಕು ನೋಡಿ. ಮತ್ತೊಂದು ಗಂಭೀರವಾದಂಥ ವಿಚಾರ ಏನು ಅಂತಂದ್ರೆ ಇವರೆಂದೂ ಕೂಡ ಸಮಸ್ಯೆಗಳ ಬಗ್ಗೆ ಮಾತನಾಡೋದಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಎಲ್ಲಿ ಪಶ್ಚಿಮ ಬಂಗಾಳದ 40 ಜನ ಶಾಸಕರು ನಮ್ಮ ಜೊತೆ, ದೇಶದ ಪ್ರಧಾನಿ ಹೇಳ್ತಾರೆ, ಇಲ್ಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ 20 ಜನ ನಮ್ಮ ಜೊತೆಲಿ ಇದ್ದಾರೆ ಅಂತಕ್ಕಂಥ ಮಾತನ್ನ. ಇಲ್ಲಿ ಇವರಿಗೆ ಅಧಿಕಾರ ಮುಖ್ಯ, ಈ ಸರ್ಕಾರವನ್ನು ಬೀಳಿಸ್ತಕ್ಕಂಥದ್ದು ಇವ್ರ ಗುರಿ. ಈ ಒಂದು ಇಂಥ ಸಂದರ್ಭಗಳಲ್ಲಿ ಅನಾವಶ್ಯಕ ಹೇಳಿಕೆಗಳಿಂದ ಕೆಲವು ಗೊಂದಲಗಳು ಸೃಷ್ಟಿಸುತ್ತಿದ್ದಾರೆ ಹೊತ್ತಾಗಲಿ ಸರ್ಕಾರಕ್ಕಾಗಲಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತದಲ್ಲಿ ಎಲ್ಲೂ ಕೂಡ ತೊಂದರೆ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿ. ರಘುನಾಥ್ ಅವರು ಹೇಳಿ ಸರ್, ಈಗ ನಿಮ್ಮ ಹಿಂದ ಅಸ್ತ್ರವನ್ನ ಸಿದ್ದರಾಮಯ್ಯ ಅವರು ಹೈಜಾಕ್ ಮಾಡಿ ಈ ಸಂದರ್ಭದಲ್ಲಿ ಪ್ರಯೋಗ ಮಾಡಿದ್ದಾರೆ. 23 ಆದ್ಮೇಲೆ ಎಲೆಕ್ಷನ್ ಬಂದೇ ಬರುತ್ತೆ, ಆಗ ವರ್ಕೌಟ್ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ಗೂ ಸಮ್ಮಿಶ್ರ ಸರ್ಕಾರ ಬೇಕಾಗಿಲ್ಲ, ಕೇವಲ JDS ಮಾತ್ರ ಅನಿವಾರ್ಯ ಅನ್ಸುತ್ತೆ ಚುನಾವಣೆ ಮುಗಿದ ಮೇಲೆ. JDS ಗಿಡಂದ್ರೆ ಇರೋದು 37, ಅವ್ರಿಗೆ ಅವರ ರೊಟ್ಟಿಯಲ್ಲಿ ಬೆಣ್ಣೆ ಬಿದ್ದಿದೆ, ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ, ಅವ್ರ ಹೆಂಗ್ ಬಿಟ್ಕೊಡ್ತಾರೆ. ಕಾಂಗ್ರೆಸ್ ಲೋಕಸಭಾ ಚುನಾವಣೆ ದೃಷ್ಟಿಯಿಂದಷ್ಟೇ ಕಾಂಗ್ರೆಸ್ಗೆ ಮೈತ್ರಿ ಸರ್ಕಾರ ಬೇಕಿತ್ತು, ಈಗ ಯಾಕಂದ್ರೆ ಅದೊಂದು ಕಾಮ ಹಾಕಿದ್ದಾರೆ, ಇದನ್ನು ಕಂಟಿನ್ಯೂ ಆಗುತ್ತೆ. ಇನ್ನೊಂದು, ಸಿದ್ದರಾಮಯ್ಯನವರು ಜಾದೂ ಬಗ್ಗೆ ಅಷ್ಟು ಮಾತಾಡಿದ್ದಾರೆ, ಆದ್ರೆ JDS ನ ಬಾಲಕೃಷ್ಣ, ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಒಂದು 7 ಜನನ್ನ ಯಾತರ ತಗೊಂಡ್ರಿ ಇವರು, ಅದು ಪಕ್ಷದ ರಾಜಕೀಯ ಇದಲ್ಲ, ದ್ರೋಹ ಮಾಡಿದಂಗಲ್ಲ JDS ಗೆ. ಇವ್ರು ತಗೊಳ್ಳೋದಕ್ಕೆ, ಇವ್ರ ಅಧಿಕಾರಕ್ಕೆ MLC ಗಳು ಮಾಡೋದಕ್ಕೆ 7 ಜನನ್ ತಗೊಂಡ್ರಿ ಇವರು, ಅದು ದೊಡ್ಡ ವಿಚಾರ ಆಗಿದೆ, ಅದ್ರ ಬಗ್ಗೆ ನೆಕ್ಸ್ಟ್ ಚರ್ಚೆ ಮಾಡೋಣ. ಜಾದೂ ಬಂದ ತಕ್ಷಣ ಪಕ್ಷ ದ್ರೋಹಿ ಅಂತ ಹೇಳ್ತಾರಲ್ಲ ಒಬ್ಬರಿಗೆ, ಈ 7 ಜನ ಹೆಂಗ್ ಮಾಡಿ ತಗೊಂಡ್ರು, ನಿಮ್ಮ ಪ್ರಚೋದನೆ ಮೇರೆಗೆ ಅವರು JDS ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡಿ ಆದ್ರು, ಇದು ಪಕ್ಷದ ದ್ರೋಹ ನೀವು ಮಾಡಿಲ್ವಾ? ಇದು ನಾವು ಚುನಾವಣೆಯಲ್ಲಿ ನೋಡಿದ್ದೀವಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಏನಾಯ್ತು ಅಂದ್ರೆ ಸಿದ್ದರಾಮಯ್ಯನವರು ನೇರವಾಗಿ ದೇವೇಗೌಡರ ಮೇಲೆ ಅಪ್ಪರಾಣಿ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ ನೇರವಾದ BJP JDS ಗೆ ಅಷ್ಟು ಫೈಟ್ ಇರಲಿಲ್ಲ, ಹಳೆ ಮೈಸೂರಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ JDS ಯಾವ ಮಟ್ಟಕ್ಕೆ ಹೋಗಿದ್ರೆ ಬಹಳಷ್ಟು ಹೇಳಿಕೆಗಳು ನಾನು ಮಾತಾಡ್ಬಿಡ್ತೀನಿ. ಆದ್ರೂ ಕೇಂದ್ರದ ಒತ್ತಡಕ್ಕೆ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೂ ಒಂದು ಒತ್ತಡದ ಸಹಕಾರ ಕೊಡ್ತಾ ಇದಾರೆ. ಇವತ್ ಗಲಾಟೆ ಆಗ್ತಾ ಇದೆ, ನಾವ್ ಹೇಳ್ತಾ ಇಲ್ಲ, 20 ಜನ ಬಂದು ನಮ್ಮ ಬಾಗಿಲು ಹೊಡಿತಾ ಇದ್ರೆ ನಾವು ಬಿಟ್ಬಿಡ್ತೀವಿ, ಬರ್ತೀವಿ ಬರ್ತೀವಿ ಅಂತ, ಆಯ್ತು ಬನ್ನಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಅದ್ರ ಬಗ್ಗೆ ನಮ್ದು ಯಾವುದೇ ಇಲ್ಲ, ನಮ್ದು ವಿರೋಧ ಪಕ್ಷವಾಗಿ 104 ಜನ ಕೆಲಸ ಮಾಡ್ತಾ ಇದೀವಿ. ಇವತ್ತು 156 ತಾಲೂಕುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ನೀವು ರೆಸಾರ್ಟ್ ಗಳಲ್ಲಿ ಇದ್ದಿರೋ ಹೋಗಿ ಮುಖ್ಯಮಂತ್ರಿಗಳು. ರಾಜ್ಯದ ಸಮಸ್ಯೆ ಉಳಿಸ್ಕೊಳ್ಳೋದಕ್ಕೆ 23ನೇ ತಾರೀಕು ರಿಸಲ್ಟ್ ಆಗಿ ಕಾಯ್ತಾ ಇದಾರೆ. JDS ಅವ್ರ ರಿಸಾರ್ಟ್ ಅಲ್ಲಿ ಇವ್ರ ಆಚೆ ಇದ್ದು ಇವರು ಹೋರಾಟ ಮಾಡ್ತಾ ಇದಾರೆ, ಅದು ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ. ಗೋಗಳಿಗೆ ಮೇವಿನ ಸಮಸ್ಯೆ ಇದೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅಫಿಷಿಯಲ್ಸ್ ಇಡೀ ರಾಜ್ಯ ಸರ್ಕಾರ ಸರಿಯಾಗಿ 1 ನಿಮಿಷ ನಾನು ನಿಮ್ಮ ಹತ್ರ ಬರ್ತೀನಿ. ಈಗ ಒಂದು ರೀತಿ ಚರ್ಚೆ ಹೇಗಾಗ್ತಾ ಇದೆ ಅಂದ್ರೆ, ಕೆಲವರು ಸರ್ಕಾರ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ ಕೆಲವರು ಈಗಾಗಲೇ ಚುನಾವಣೆ ಬಂದ್ರೆ ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಸಿದ್ಧತೆ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಅಂತ ಹೇಳಿ. ಅದು ಸಮ್ಮಿಶ್ರ ಸರ್ಕಾರದ ಒಳಗೂ ಇರಬಹುದು, ಹೊರಗೂ ಇರಬಹುದು. ಅಬ್ದುಲ್ ಮುನೀರ್ ಅವರು ಬ್ರೇಕ್ಗೆ ಹೋಗೋಕೆ ಮುನ್ನ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಿದ್ರು ಹೇಳಿ ಸರ್. ಈಗ BJP ಅವರು ಪ್ರಶ್ನೆ ಮಾಡಿದಂತೆ ನೀವು ಹೇಗೆ ತಗೊಂಡ್ರಿ ಹಾಗಿದ್ರೆ, JDS ನಿಂದ ಬಂದ ಎಲ್ಲರನ್ನು ಒಳಗೆ ಸೇರಿಸ್ಕೊಂಡ್ಬಿಟ್ರಿ ಸರಾಗವಾಗಿ? ಒಂದು ಪಕ್ಷಕ್ಕೆ ನಾವು ಭದ್ರಾಗಿ, ಆ ಪಕ್ಷ ತತ್ವ ಸಿದ್ಧಾಂತಗಳಿಗೆ ಭದ್ರಾಗಿ ಆ ಪಕ್ಷದಲ್ಲಿ ಕೆಲವರು ಇರ್ತಾರೆ.
ಆ ಪಕ್ಷದ ಪರವಾಗಿ ಶಾಸಕರಾಗ್ತಾರೆ ಅಥವಾ ಎಂಪಿಗಳಾಗ್ತಾರೆ, ಎಲ್ಲದೂ ಆ ಪಕ್ಷದ ತತ್ವ ಸಿದ್ಧಾಂತಗಳ ಪ್ರಕಾರ ಒಪ್ಪಿಕೊಂಡು ಬಂದಿರ್ತಾರೆ. ಸರಿ, ಆ ಒಪ್ಕೊಂಡು ಬಂದಾದ ಮೇಲೆ ಒಂದು 4-5 ವರ್ಷ ಆದ್ಮೇಲೆ ಆ ಪಕ್ಷದ ತತ್ವ ಸಿದ್ಧಾಂತಗಳು ಅಥವಾ ಆ ಪಕ್ಷದ ಕೆಲಸ ಮಾಡುವಂತ ರೀತಿ, ಅಭಿವೃದ್ಧಿ ಮಾಡುವಂತ ಕೆಲಸಗಳು ಯಾವುದೋ ಆ ಪಕ್ಷ ಅಥವಾ ಇಂಟರ್ನಲ್ ಸಮಸ್ಯೆಗಳೇ ಇರಬಹುದು, ಆವಾಗ ಒಂದು ಎಲೆಕ್ಷನ್ ಸಂದರ್ಭ ಒಂದೊಂದು ಜನಪ್ರತಿನಿಧಿಯನ್ನ ಜನರು ಮತದಾರರು ಆರಿಸಿ ಕಳಿಸಿದ ಮೇಲೆ ಒಂದು 4-5 ವರ್ಷ ಅಲ್ಲಿ ಮರು ಚುನಾವಣೆ ಆಗದೆ, ಬೈ ಎಲೆಕ್ಷನ್ ಆಗದೆ ರೀತಿಯಲ್ಲಿ ಪಕ್ಷ ಬಿಟ್ಟು ಬರೋದು ಬೇರೆ, ಚುನಾವಣೆ ಆಗಿ 6 ತಿಂಗಳಿಗೆ ಆ ಮತದಾರರನ್ನ ಮಾರಾಟ ಮಾಡಿ ಮತ್ತೆ ಪುನಃ ಬೈ ಎಲೆಕ್ಷನ್ ಮಾಡೋದು ಬೇರೆ. ಇಲ್ಲಿ ಜಮೀರ್ ಸಾಹೇಬರು ಅಥವಾ ಚಲುರಾಯ ಸ್ವಾಮಿ ಅವರು ಎಲ್ಲರೂ ಸಹ ಯಾವುದು ಬೈ ಎಲೆಕ್ಷನ್ ಕ್ರಿಯೇಟ್ ಮಾಡಲಿಲ್ಲ. 5 ವರ್ಷದ ಅವಧಿಯನ್ನು ಸಂಪೂರ್ಣವಾಗಿ ಮುಕ್ತಾಯದ ಅವಧಿಯಲ್ಲಿ ಆ ಪಕ್ಷಕ್ಕೆ ಅವರಿಗೂ ಆಗ ಬರಲಿಲ್ಲ, ಅವ್ರು ಹೊರಗಡೆ ಬಂದ್ರು. ಅಲ್ಲಿ ಎಲ್ಲಿಯೂ ಸಹ ಮತದಾರರನ್ನ ಆರಿಸಿ ಕಳಿಸಿದ್ದಾರೆ, ಅವರನ್ನ ಮಾರಾಟಕ್ಕಿಟ್ಟಿಲ್ಲ ಅವರು. ಕಾಂಗ್ರೆಸ್ 6 ತಿಂಗಳಿಗೆ ಇವರಿಗೆ ಪಕ್ಷ ತತ್ವ ಸಿದ್ಧಾಂತ ಇವರಿಗೆ ಹೌದಾ? ಜನರು ಯಾಕೆ ಮತ ಹಾಕ್ತಾರೆ? ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕಾರಣ ನಮಗ್ ಬೇಸರ ಇದೆ. ಅಲ್ಲಿಗೆ ಬರ್ತೀನಿ. ಮಲ್ಲಿಕಾರ್ಜುನ ಅವರ ಯಾವ ರೀಸನ್ ಕೊಟ್ಟರು ಅಂದ್ರೆ ಯಾವ ರೀಸನ್ ಕೊಟ್ಟಿಲ್ಲ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನನ್ನ ಬೆಳೆಸ್ತಾ ಇದ್ದಾರೆ ಅಂತ. ಇವರಿಗೆ ನೈತಿಕತೆ ಇದೆಯಾ? ಇವಾಗ ಯಾರು ಎಲೆಕ್ಷನ್ ಟಿಕೆಟ್ ಕೇಳಿದ್ರು? DNA ಬಗ್ಗೆ ಮಾತಾಡಿದ್ರು ಇವರುಗಳು. ಇವಾಗ ಯಾರು BJP ಅಲ್ಲಿ ಅಭ್ಯರ್ಥಿ ಯಾರು? ಮತ್ತೆ ಪುನಃ ಇವ್ರ ಮಗನನ್ನೇ ಇವ್ರು ನಿಲ್ಲಿಸ್ತಾ ಇದಾರೆ. BJP ಅವರು ಮಾತಾಡೋದೊಂದು ಮಾಡೋದೊಂದು, ಅವ್ರಿಗೆ ಯಾವ ನೈತಿಕತೆನೂ ಇಲ್ಲ. ಅವರಿಗೆ ಆ ಭಾಗದಲ್ಲಿ ಯಾವುದೇ ನಾಯಕರಿಲ್ಲ. ಕಾಂಗ್ರೆಸ್ ಇಂದ ಇವ್ರನ್ನ ನಿಲ್ಸ್ಕೊಂಡು ಮುಂದೆ ತರ್ತಾ ಇದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ನೆರಳಲ್ಲಿ ಇವ್ರು ಬೆಳೀತಿದ್ದಂತಹ ನಾಯಕ, ಅದನ್ನ ಅಡ್ಡಗಾಲ ಹಾಕಿದ್ರು. ಸನ್ಮಾನ್ಯ ಮಾಲೀಕಾಯಿ ಗುತ್ತೇದಾರರವ್ರನ್ನ ತಗೊಂಡ್ರು, ಅವ್ರನ್ನ ಸೋಲ್ಸೋ ತರ ಮಾಡಿದ್ರು. ಇದೇ ತರ ಕೆಲಸಗಳ BJPಗೆ ಹೋದವ್ರು ಯಾರಾದ್ರೂ ಅವರು ರಾಜಕೀಯದಲ್ಲಿ ಮುಂದುವರೆದಿದ್ದಾರ? ಮುಂದುವರೆದ ಪ್ರಶ್ನೆನೇ ಇಲ್ಲ. ಅಲ್ಲಿಗೆ ಅವರ ಜೀವನವನ್ನ, ರಾಜಕೀಯ ಜೀವನವನ್ನ ಕಟ್ ಮಾಡುವಂತದ್ದು BJPಯ ಕೆಲಸ ಅದು. ಈಗ ಉಮೇಶ್ ಜಾಧವ್ ಸ್ವಲ್ಪ ದಿನದಲ್ಲೇ ಅವ್ರಿಗೆ ಅರ್ಥ ಆಗತ್ತೆ ನಾ ಮಾಡಿರೋ ತಪ್ಪು ಅನ್ನೋದು ಉಮೇಶ್ ಜಾಧವ್ರಿಗೆ ಅರ್ಥ ಆಗತ್ತೆ. ಇನ್ನು ಎರಡನೇ ಪ್ರಶ್ನೆ, ಅವರು ಬರಗಾಲದ ಬಗ್ಗೆ ಮಾತಾಡಿದ್ರು. ನಾವು ಇವರು ಕರ್ನಾಟಕದ ಇತಿಹಾಸದಲ್ಲಿ 104 ಸೀಟ್ ತಗೊಂಡು ಇಂಥ ಅತಿ ದೊಡ್ಡ ವಿರೋಧ ಪಕ್ಷ ಇತಿಹಾಸದಲ್ಲೇ ಇರಲಿಲ್ಲ. ಇವ್ರು ಹೇಗೆ ಕೆಲಸ ಮಾಡಿಸಬಹುದಾಗಿತ್ತು ಈ ಸರ್ಕಾರದೊತ್ತಿಗೆ ಅಂದ್ರೆ, ಇವ್ರು ಎಲ್ಲಾದ್ರೂ ಅಭಿವೃದ್ಧಿ ಬಗ್ಗೆ ಆಗ್ಲಿ ಬರದ ಬಗ್ಗೆ ಮಾತಾಡ್ತಾ ಇದಾರ? ಸರ್ಕಾರನೂ ಮಾತಾಡಿಲ್ವಲ್ಲ ಸರ್. ಸರ್ಕಾರದ ಪಾಡಿ ಕೆಲಸ ಮಾಡಕ್ಕೆ ಇವ್ರು ಬಿಡ್ತಾ ಇದಾರ? ಪ್ರತಿ ಒಂದು ಸಾರಿನೂ ಬರೀ ಸರ್ಕಾರ ನಿಮ್ಗೆ 2430 ಕೋಟಿ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. 2430 ಕೋಟಿ ಬರ ಪರಿಹಾರವನ್ನ ಕೇಂದ್ರ ಕೇಳತ್ತೆ. ಅವ್ರು ಕೊಟ್ಟಿರೋದು ಎಷ್ಟು? 449 ಕೋಟಿ. ಹಾಗಾದ್ರೆ BJP ನಾಯಕರಿಗೆ ಸಂಬಂಧಪಟ್ಟಿಲ್ವಾ? 104 MLAಗಳಿದಾರಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಬರಗಾಲ ಇಲ್ವಾ? ನೀವು ಯಾವ ತರ ಒತ್ತಡ ಹಾಕ್ತಾ ಇದ್ದೀರಾ? ಇಂದ್ರ ಆಡಳಿತ ಮಾಡ್ತಿರೋದ್ರ ನಾವೆಲ್ಲ ಸಂಪೂರ್ಣವಾಗಿ ಮಾಡಿದೀವಿ, ಯಶಸ್ವಿ ಆಗಿದ್ವಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಆಡಳಿತದಲ್ಲಿ ಬರುವಂತ ಕುಂದುಕೊರತೆಗಳನ್ನ ನಮ್ಮ ಜೊತೆ ಕೈ ಜೋಡಿಸುವಂತ ಕೆಲಸ, ಬರಗಾಲದ ವಿಷಯದಲ್ಲಿ ರಾಜಕೀಯ ಮಾಡ್ಬೇಕಾ? ಅದ್ರ ಜೊತೆಯಲ್ಲಿ ನಿಂತ್ಕೊಂಡು ಆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಸರ್ಕಾರವನ್ನ ಕೇಳಬೇಕು. ನಮ್ಗೆ ಈ ಕ್ಷೇತ್ರಕ್ಕೆ ಆಗ್ಬೇಕಾದ್ರೆ ಯಾರೆಲ್ಲ ಹೋಗಿದ್ದಾರೆ ಅಷ್ಟು ತಾಲೂಕುಗಳ ಪೈಕಿ, ಏನ್ ಮಾಡಿದಿರಿ ಬರದ ವಿಚಾರವಾಗಿ? ನೋಡಿ, ಬರದ ವಿಷಯದಲ್ಲಿ ಸರ್ ಒಂದು ನಿಮಿಷ ಬಂದೆ ರಘುನಾಥ್, ನರೇಗಾ ಯೋಜನೆಯಲ್ಲಿ ಏನ್ ಕೆಲಸಗಳನ್ನ ಅಲ್ಲಿನ ಮೈಗ್ರೇಷನ್ ತಲುಪ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಏನ್ ಕೆಲಸ ಕೊಡಬೇಕಾಗಿದೆ ಆ ಕೆಲಸ ಕೊಟ್ಟಿದ್ದಾರೆ. ಹಾಗೆ ಎಷ್ಟು ಕೋಟಿಗಳನ್ನ ಅಲ್ಲಿಗೆ ಕೊಡಬೇಕಾಗಿದೆ ಕೆಲಸಗಳಾಗಿರ್ಲಿ ಸರ್. ಕುಡಿಯೋಕ್ ನೀರಿಲ್ಲ, ಜನ ಕಿಲೋಮೀಟರ್ ಗಟ್ಟಲೆ ಹೋಗಿ ಒಂದೊಂದು ಬಿಂದಿಗೆ ನೀರ್ ಎತ್ಕೊಂಡ್ ಬರ್ತಾ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಕಂಪ್ಲೀಟ್ ಆಗಿ ನಾವು ಮಾಡಿದೀವಿ ಅಂತ ಅಲ್ಲ, ಬಟ್ ನಿಮಗೆ ನಿನ್ನೆ ಬೈರೇಗೌಡರು ಬರಪೀಡಿತ, ನಿಮ್ಗೆ ಭೀಮಾ ನದಿಯಲ್ಲಂತೂ ಒಂದು ಹನಿ ನೀರು ಸಿಗ್ತಾ ಇಲ್ಲ. ಜನ ನೆಲ ಆಗದು ನೀರು ಸಿಕ್ಕಿದ್ರೆ ಒಂದು ಬಿಂದಿಗೆ 4 ಮನೆಯವರು ಹಂಚ್ಕೊಂತ ಇದ್ದಾರೆ. 2177 ಟ್ಯಾಂಕರ್ಗಳಲ್ಲಿ 6079 ಟ್ರಿಪ್ಗಳು ಟ್ಯಾಂಕರ್ ಮೂಲಕ ನೀರುಗಳನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಬರಪೀಡಿತ ಜಿಲ್ಲೆಗೆ ಸಂಪೂರ್ಣ ಆಗಿಲ್ಲ ಅಂದ್ರು ಅದ್ರ ಪ್ರಯತ್ನ ಇದೆ. ಅದು ಎಲ್ಲ ಡೀಟೇಲ್ಸ್ ಗಳನ್ನ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮನೆ ಕೊಟ್ಟಿದ್ದ. ಅದು ಆಗ್ಲಿಲ್ಲ ಅಂದ್ರೆ ಅದಕ್ಕೆ BJP ಕಾರಣ. BJP ಕಾರಣ ಅಂತ ಹೇಳ್ತಾ ಇಲ್ಲ, ಮಾಡ್ಲಿಕ್ಕೆ ಸಾಧಿಸಬೇಕು. ಯಾಕಂದ್ರೆ ಬರವನ್ನ ಬರೇ ರಾಜ್ಯ ಸರ್ಕಾರ ಮಾತ್ರ ಮಾಡಕ್ ಸಾಧ್ಯ ಆಗಲ್ಲ, ನಮ್ ಜೊತೆಲಿ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡ್ಬೇಕಾಗತ್ತೆ. ಆದ್ರೆ ಮಹಾರಾಷ್ಟ್ರದಲ್ಲಿ 4700 ಕೋಟಿ ಕೊಡ್ತೀರಾ, ನಮ್ಗೆ 900 ಕೋಟಿ ಕೊಡ್ತೀರಾ, ಇದು ನ್ಯಾಯನಾ? ಅಲ್ಲ, ಇದು ಎಲ್ಲಿಗೆ ಹೋಗಿದೆ ಅನ್ನೋದು ನಿಮಗೆ ಮಾಹಿತಿ ಇದ್ರೆ ಸ್ವಲ್ಪ ತಿಳಿಸ್ಕೊಡಿ ದಯಮಾಡಿ, ಇಷ್ಟು ಟ್ಯಾಂಕರ್. ಯಾಕಂದ್ರೆ ಉತ್ತರ ಕರ್ನಾಟಕದ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜಕ್ಕೂ ಓವರ್ಆಲ್ ಆಗಿ ರಾಜಕೀಯ ಮಾಡಬೇಕು ಅಂತ ಯಾರಿಗೂ ಅಲ್ಲ, ರಾಜಕೀಯ ಸಬ್ಜೆಕ್ಟ್ ಅಲ್ಲ ಬರಗಾಲದ ರಾಜಕೀಯ ಸಬ್ಜೆಕ್ಟ್ ಅಲ್ವೇ ಅಲ್ಲ. ಇದರಲ್ಲಿ ನಾವು ಕೇಳೋದು ಅಷ್ಟೇನೆ, ಒಂದು ಅಧಿಕೃತವಾದಂತಹ ವಿರೋಧ ಪಕ್ಷವಾದಂತವರು ನಿಮ್ಮ ಕ್ಷೇತ್ರದ 104 MLAಗಳಿದ್ದೀರಾ, ನೀವು ಈ ವಿಷಯದಲ್ಲಿ ಸರ್ಕಾರವನ್ನ ನೀವು
ಕೆಳಗೆ ಎಳಿಬೇಕಾಗಿತ್ತು. ನೀವು ಸರ್ಕಾರಕ್ಕೆ ಇನ್ನು ಬಿಸಿ ಮುಟ್ಸೋದಕ್ಕೆ ಶಕ್ತಿ ನಿಮ್ಮಲ್ಲಿ ಇತ್ತು. ಅಧಿಕಾರಿಗಳನ್ನು ಕೆಲಸ ಮಾಡೋದಕ್ಕೆ ಇರ್ಬಿಡೋದಿಲ್ಲ. ಅಲ್ಲ, ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ಗೂ ಅದೇ ಬೇಕಾಗಿದೆಯಾ ಅನ್ನೋ ಹಾಗೆ ಕಾಣ್ತಾ ಇದೆ. ಅದಕ್ಕೆ ಸರ್ಕಾರ ಬಿಡದೆ ಉತ್ತಮ ಅನಿಸ್ತಾ ಇದೆಯಾ? ನೋಡಿ, ಲಾಜಿಕ್ ಇಲ್ಲ ಅದರಲ್ಲಿ. ಕಾಂಗ್ರೆಸ್ ಸರ್ಕಾರ ಬಿದ್ರೆ ಕಾಂಗ್ರೆಸ್ ಏನ್ ಲಾಭ? ಲಾಜಿಕ್ ಇದೆಯಾ ಅದರಲ್ಲಿ? ಲಾಜಿಕ್ ಇದೆ. ಯಾರಿಗೂ ಗೊತ್ತು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರೇ ಕ್ಲಿಯರ್ ಕಟ್ ಆಗಿ 5 ವರ್ಷ ಆಗಿದ್ರೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿ ಕೂರ್ತೀರಾ ಕರ್ನಾಟಕದಲ್ಲಿ? ಕಾಂಗ್ರೆಸ್ ಎಗ್ರಿಮೆಂಟ್ ಹೇಳಿದ್ದಾರೆ, ಒಪ್ಪದಾಗಿ ಹೇಳಿದ್ದಾರೆ. ಎಲ್ಲ ನಮ್ಮ ಹೈಕಮಾಂಡ್ ಇಂದ ಹಿಡಿದು ನಮ್ಮನ್ನ ರಾಜ್ಯ ನಾಯಕರು ಸಹ ವೆರಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, 5 ವರ್ಷಕ್ಕೆ ಕುರ್ಚಿ ಖಾಲಿ ಇಲ್ಲ. ಆದ್ರೆ ಸಿದ್ದರಾಮಯ್ಯವರ ಅಭಿಮಾನದ ಮೇಲೆ ಅವರು ಮಾತಾಡಿದ್ನ, ಅದನ್ನು ಸಹ ಕೆಪಿಸಿಸಿ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ. ಇಲ್ಲ ಅಂತ ಇಲ್ಲ, ಅವ್ರಿಗೂ ಏನ್ ಮೆಸೇಜ್ ಪಾಸ್ ಮಾಡಬೇಕಾಗಿದೆ ಪಾಸ್ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವ್ರು ಹೇಳಿದಾಗ ಮುಜುಗರ ಒಳಗಾಗೋದು ಸಹಜ, ಅದಲ್ಲ ಅಂತ ನಾನು ಹೇಳಿಲ್ಲ. ಅದಕ್ಕೂ ಸಹ ಏನು ನಿರ್ಧಾರಗಳನ್ನು ಏನು ಅವ್ರಿಗೆ ಮೆಸೇಜ್ ಪಾಸ್ ಮಾಡಬೇಕಾಗಿದೆ ಕೆಪಿಸಿಸಿಗಳನ್ನ ಹೇಳಿದ್ದಾರೆ. ಓಕೆ, ಅಂದ್ರೆ ಇದು ಒಂದ್ ರೀತಿ ನಾಗೇಂದ್ರ ಪ್ರಸಾದ್ ಅವರು ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ನಡ್ಕೊಳ್ತಾ ಇರೋದು, ಇದು ಮಗುವನ್ನು ಚೀಟೋದು ತೊಟ್ಟಿಲನ್ನು ತೂಗೋದು ಅನ್ನೋ ರೀತಿ ಏನಾದರೂ ಆಗ್ತಾ ಇದೆಯಾ ಅಂತ? ಖಂಡಿತ ಕೆಲವು ಸಂದರ್ಭಗಳಲ್ಲಿ ನಾನು ಆಗ್ಲೇ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದಕ್ಕಿಂತ ನಿಮಗೆ ಒಂದು ಬರದ ವಿಚಾರದ ಬಗ್ಗೆ ತಾವು ಮಾತಾಡಿದ್ದೀರಾ, ಈ ರಾಜ್ಯ ಜನತೆಗೆ ಒಂದು ಮಾಹಿತಿ ಕೊಡಬೇಕಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಬಿಜೆಪಿ ಅವರು ಹೇಳ್ತಾ ಇರ್ತಾರೆ ರೆಸಾರ್ಟ್ಸ್ ರಾಜಕಾರಣ ಅಂತ ಹೇಳಿ. ರೆಸಾರ್ಟ್ಸ್ ಅಂತಕ್ಕಂಥದ್ದು ಅವರು ಸೃಷ್ಟಿ ಮಾಡಿರ್ತಕ್ಕಂಥ, ಅವ್ರು ಹೋಗಿದ ರೆಸಾರ್ಟ್ಸ್ಗೆ ಬೇರೆ ರೀತಿ, ನಾವು ಹೋಗಿದ ರೆಸಾರ್ಟ್ಸ್ಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆಯ ನಂತರ 2 ದಿನ ಅವರು ಚಿಕಿತ್ಸೆಗೋಸ್ಕರ ಹೋಗಿರೋದು ಹೊತ್ತಾಗ್ಲಿ, ಮೋಜು ಮಸ್ತಿಗೋ ಅಥವಾ ಯಾರನ್ನೋ ಚುನಾವಣೆಗೂ, ಲೋಕಸಭಾ ಚುನಾವಣೆ ಬರ್ಲಿಕ್ಕೆ ಮುಂಚೆ ಆಪರೇಷನ್ ಕಮಲ ಹೈಡ್ರಾಮಾಗಳು ಮೇಲಾಟಗಳು ಖಂಡಿತ ಸರಿಯಾಗಿ ಸರ್ಕಾರ ನಡೆಯಲಿಲ್ಲ. ಅದಾದ್ಮೇಲೆ ಲೋಕಸಭಾ ಚುನಾವಣೆ ಬಂತು, ಮಂಡ್ಯದತ್ತ ಹೆಚ್ಚಿನ ಗಮನ ಕೊಟ್ಟರು, ಚುನಾವಣೆ ಸಂದರ್ಭದಲ್ಲಿ ಏನು ಕೆಲಸ ಆಗ್ಲಿಲ್ಲ. ಚುನಾವಣೆ ಮುಗಿತಾ ಇದ್ದ ಹಾಗೆ ಟೆಂಪಲ್ ರನ್ ಶುರುವಾಯಿತು, ಅಮಾವಾಸ್ಯ ಪೂಜೆಯೂ ಮುಗಿತು, ಈಗ ಮತ್ತೆ ವಿಶ್ರಾಂತಿ ಅಂತ ಹೇಳಿ ಕೂತಿದ್ದಾರೆ. ಯಾವಾಗ ಆದ್ರೆ ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸಿರೋದು ಅಂತ ಹೇಳ್ತೀನಿ. ನಿಮಗೆ ಒಂದು ಮಾತನ್ನ ಸ್ಪಷ್ಟವಾಗಿ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವುದೇ ಇಲಾಖೆಗಾದ್ರೂ ತಾವು ಹೋಗಿ ನೋಡಿ, ಕೆಲಸ ಕಾರ್ಯಗಳು ಸ್ಪಷ್ಟವಾಗಿ ಬರದ ಬಗ್ಗೆ ಮಾತಾಡಿದ್ರಿ, ನೀವು ಕುಡಿಯೋಕೆ ನೀರಿಲ್ಲ, ಆರಾಸುಗಳಿಗೆ ಮೇವಿಲ್ಲ, ಜಿಲ್ಲೆಗಳ ಪಟ್ಟಿ ಹನಿ ನೀರಿಲ್ಲ. ಸರ್, ಈಗ ಸರ್ಕಾರ ಪಟ್ಟಿ ಕೊಡಬೇಕಾ ಅಥವಾ ಅಲ್ಲಿರುವಂತ ಸಮಸ್ಯೆಗೆ ಸ್ಪಂದಿಸಬೇಕಾ? ವಿಜಯ್ ಅವರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಅಧಿಕಾರಿಗಳಿಂದ ಸರಿಸುಮಾರು 2575 ಗ್ರಾಮಗಳಲ್ಲಿ ಕುಡಿಯೋಕೆ ನೀರಿಲ್ತಕ್ಕಂತ ಗ್ರಾಮಗಳನ್ನು ಗುರುತಿಸಿ 1675 ಬೋರ್ವೆಲ್ ಗಳನ್ನ ಲೀಸ್ ಪಡೆದ ರೆಂಟ್ ತಗೊಂಡಿದ್ದಾರೆ, ಮತ್ತೆ 1650 ಸರಿಸುಮಾರು ಬೋರ್ವೆಲ್ ಗಳನ್ನ ಇದಕ್ಕೆ ಉಪಯೋಗಿಸ್ಕೊಳ್ಳೋದಿಕ್ಕೆ. ನಿಮಿಷ, ಈಗ ನೀವು ನಿಮ್ಮ ಅಂಕಿ ಅಂಶಗಳನ್ನ ನೀರಿಲ್ಲದೆ ಬಾಯಾರಿ ಬಳಲಿ ಕೂತಿರೋ ಜನರ ಮುಂದೆ ಹೋಗಿ ಈ ಅಂಕಿಅಂಶಗಳನ್ನು ಇಡ್ತೀರಾ? ನೋಡಿ, ಅಲ್ಲೆಲ್ಲ ಮಾಡಿದೀವಿ, ಇಲ್ಲಿಗೆ ಇನ್ನು ಬಂದಿಲ್ಲ ಅಂತ ಹೇಳಿದ್ರೆ ನೀವು ವಿಜಯವರ ದಯಮಾಡಿ ಅವಕಾಶ ಕೊಡಿ ಉತ್ತರ ಕೊಡೋದಕ್ಕೆ. ಖಂಡಿತ ಸರ್, 324 ಕೋಟಿ ರೂಗಳನ್ನ ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೂತ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಬಿಡುಗಡೆ ಮಾಡಿಸಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಇದನ್ನೆಲ್ಲ ಅಧಿಕೃತವಾಗಿ ಹೇಳಿದ್ದಾರೆ. ಸರಿಸುಮಾರು 2 ದಿವಸಗಳಲ್ಲಿ 70-80 ಯಾವ ಗ್ರಾಮಗಳಲ್ಲಿ ಕುಡಿಯಕ್ಕೆ ನೀರಿಲ್ವೋ ಆ ಗ್ರಾಮಗಳಲ್ಲೆಲ್ಲ ಕೂಡ ಇವತ್ತು ನೀರು ಸರಬರಾಜು ಆಗ್ತಾ ಇದೆ ಅಂತಕ್ಕಂಥದನ್ನು ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಇನ್ನು 10-20 ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಆ ಗ್ರಾಮಗಳಿಗೂ ಕೂಡ, ಕೇವಲ 1 ಅಥವಾ 2 ದಿವಸದ ಒಳಗಡೆ ಕುಡಿಯಕ್ಕೆ ನೀರು. ಯಾಕಂದ್ರೆ ಪ್ರತಿಯೊಂದು ಅಧಿಕಾರಿಗಳಿಗೂ ಸ್ಟ್ರಿಕ್ಟ್ ಆದೇಶ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಆಯಾ ಗ್ರಾಮಗಳಲ್ಲಿ ತಾವೇನಾದ್ರೂ ಬೇಜವಾಬ್ದಾರಿ ಕೆಲಸ ಮಾಡಿದ್ರೆ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಗ್ರಾಮ ವಾಸ್ತವ್ಯ ಮಾಡಬೇಕಾದಂತಹ ಸಂದರ್ಭ ರೆಸಾರ್ಟ್ ವಾಸ್ತವ್ಯ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಮನುಷ್ಯನಿಗೆ ಅವ್ರ ದೇಹ ಸ್ವಲ್ಪ ಏನಾದ್ರೂ ತೊಂದರೆ ಆದಾಗ ಸರ್ವೇ ನಾವು ನೀವ್ಯಾರು ಡಾಕ್ಟರ್ ನೀವು ಹೋಗಿಲ್ಲ ಜೀವನ. ಈಗ ಹೇಳ್ತಾ ಕೂರ್ತೀನಿ, ಆ ಜಿಲ್ಲೆ ಜನರ ಕಥೆ ಏನು ಸರ್? ಹಾಗಾದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತ್ರ ಕಾಳಜಿ, ಪ್ರಾಣ ಯಾವ್ದು ಪ್ರಾಣ ಜೀವ, ರಾಸುಗಳು ಮೇವಿಲ್ಲದೆ ನೀರಿಲ್ಲದೆ ಸಾಯ್ತಾ ಇದ್ದಾರೆ ಜನಗಳಿಗೋಸ್ಕರ. ಅವ್ರ ಮನೆ ಕೆಲಸ ಮಾಡ್ಕೋತಾ ಇಲ್ಲ, ಹೋಗಲ್ಲಿ
ನಾವು ಖಾಸಗಿ ದುಡ್ಡಲ್ಲಿ ಹೋಗ್ತೀವಿ, ನಾವು ಸರ್ಕಾರ ಕೇಳಿ, ಅವರು ಜನ ಈ ರಾಜ್ಯದ ಜನತೆಗಳಿಗೋಸ್ಕರ ಯಾವುದೇ ಪಾರ್ಟಿ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಇಲ್ಲಿ ತಾರತಮ್ಯ ಮಾಡ್ತಕ್ಕಂತ ವಿಚಾರನೆ 104 ಎಂ ಎಲ್ ಎಗಳು ಇರ್ಬೋದು, ಅವರ ಕ್ಷೇತ್ರಗಳಲ್ಲಿ ಇರ್ತಕ್ಕಂತ ಏನೇ ತೊಂದರೆಗಳಿದ್ರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಸಂದರ್ಭಗಳಲ್ಲಿ 22 ಗಂಟೆಗಳ ಕಾಲ ಕೆಲಸ ಮಾಡಿರ್ತಕ್ಕಂಥದ್ದು ನೀವು ಯಾಕೆ ಮಾತಾಡಲಿಲ್ಲ? ಹಾಗಾದ್ರೆ ಚರ್ಚೆಯಲ್ಲಿ ಸಮಯದ ಮುನ್ನ ಹೇಳಿದೆ, 20 ತಿಂಗಳ ಆಡಳಿತದ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಗಳಿಸಿಕೊಂಡಂತಹ ಹೆಸರು ಅಗಾಧವಾದದ್ದು. ಆದ್ರೆ ಆ ನಿರೀಕ್ಷೆಯನ್ನ ಈ ಬಾರಿ ಯಾಕೆ ಹುಸಿ ಮಾಡಿದ್ರು? ಅತ್ಯುತ್ತಮವಾಗಿ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ರು, ಜನನಾಯಕ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿ ಸ್ವೀಕರಿಸ್ತೀವಿ. ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಇತ್ತು, ಆಡಳಿತ ಮಾಡ್ತಿದ್ದ ಪಕ್ಷಕ್ಕೆ ಯಾವುದೇ ತರಹ ಸಮಸ್ಯೆಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿರಲಿಲ್ಲ, ಸರ್ಕಾರವನ್ನು ಬೀಳಿಸುವಂತ ಕೆಲಸಗಳನ್ನ ಮಾಡಿರಲಿಲ್ಲ. ಇವರು ಫ್ರಮ್ ದ ಬಿಗಿನಿಂಗ್ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಇವರು ಯಾರು, ಯಡಿಯೂರಪ್ಪನವರು ಓಪನ್ ಆಗಿ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು, ಇಡೀ ಕಪ್ಪು ಚುಕ್ಕೆ ಪ್ರಜಾಪ್ರಭುತ್ವಕ್ಕೆ ಅದು ಓಪನ್ ಆಗಿ ನಿಂತ್ಕೊಂಡು ಒಪ್ಕೋತಾರೆ. ಹೌದು, ನಾನು ಕುದುರೆ ವ್ಯಾಪಾರಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಅವರು ನಿಂತ್ಕೊಂಡು ನಾವು ಪ್ರಯತ್ನ ಪಟ್ಟಿದ್ದು ನಿಜ. ಇವತ್ತಿದಕ್ಕೆಲ್ಲ ಮೂಲ ಕಾರಣ ಬಿಜೆಪಿ ವಿರೋಧ ಪಕ್ಷ. ಕಾರಣ ಏನು ಅಂತಂದ್ರೆ, ಕಳೆದ 23ನೇ ತಾರೀಕಲ್ಲಿ ಏನ್ ಚುನಾವಣೆಗಳು ಘೋಷಣೆ ಆಯ್ತು, ಈ 23ನೇ ತಾರೀಕಿಗೆ 2 ತಿಂಗಳಾಗುತ್ತೆ ನೀತಿ ಸಂಹಿತೆನ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣಾ ಆಯೋಗಕ್ಕೆ ಪತ್ರ ಕೊಡ್ತಾರೆ, ರಾಜ್ಯದಲ್ಲಿ ಕೆಲವು ಸಮಸ್ಯೆಗಳಿದೆ. ಬರಗಾಲದ ಬಗ್ಗೆ ಜನರ ಬಗ್ಗೆ ಅಭಿಮಾನ ಇದ್ರೆ ಮನರೇಗಾ, ನನಗೆ ನರೇಗಾ ಯೋಜನೆ ಕೇಂದ್ರ ಸರ್ಕಾರದ್ದು, 1 ರೂಪಾಯಿ ಸಹ ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ಇವರಿಗೆ ಆಗಲಿಲ್ಲ. 1627 ಕೋಟಿಯನ್ನ ರಾಜ್ಯ ಸರ್ಕಾರ ಕೊಡುತ್ತೆ. ಸೊ ಅಂದ್ರೆ ಈಗ ಹೇಗಾಯ್ತು ಒಂದು ನಿಮಿಷ ರಘುನಾಥ್ ಅವರ, ಈಗ ಹೋದ ಬಾರಿ ಮುಖ್ಯಮಂತ್ರಿ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ರು ಅಂದ್ರೆ ಅದಕ್ಕೆ ವಿರೋಧ ಪಕ್ಷ ಕಾಂಗ್ರೆಸ್ ಕಾರಣ, ಈ ಬಾರಿ ಕುಮಾರಸ್ವಾಮಿ ಅವರು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ವಿರೋಧ ಪಕ್ಷ ಬಿಜೆಪಿ ಕಾರಣ. ನಿಜ ಸರ್, ಅವ್ರು ಹೇಳೋದು ಅರ್ಥ ಇಲ್ಲ. ಹಿಂದೆ 20 ವರ್ಷ ಕುಮಾರಸ್ವಾಮಿ ಏನ್ ಮಾಡೋದಕ್ಕೂ, 20 ತಿಂಗಳು ಏನ್ ಮಾಡೋದಕ್ಕೂ ನಮ್ ಸಹಕಾರ ಐತಿ 20 ತಿಂಗಳಿಗೆ. ಆದ್ರೆ ಇವತ್ತು ವಿರೋಧ ಪಕ್ಷವಾಗಿ, ನಿನ್ನೆ ಎಲ್ಲ ಮೊನ್ನೆ ಯಡಿಯೂರಪ್ಪನವರು ಹೇಳಿದ್ರು, ನೋಡಿ ಬರ ಕಾಮಗಾರಿಗಳಿಗೆ 156 ತಾಲೂಕುಗಳು ಬರ ಇದೆ, ನೀವೆಲ್ಲ ವಿಚಾರ ಮಾಡಿ ರಿಪೋರ್ಟ್ ತಗೊಂಡಿ, ನಾವು ದೆಹಲಿಗೆ ಹೋಗೋಣ, ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿಬಿಟ್ಟು ಹೆಚ್ಚಿನ ಬಜೆ ಇದನ್ನ ಹಣವನ್ನು ತಗೊಂಡ್ ಬರ ಅಂತ ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಆದ್ರೆ ಇವ್ರು ಕಿತ್ತಾಡ್ತಾ ಇದಾರೆ ನಮ್ಮ ಮೇಲೆ ಯಾಕಾಗ್ತದೆ? ವಿರೋಧ ಪಕ್ಷ ಅಲ್ಲ, ಕೆಲಸ ವಿರೋಧ ಪಕ್ಷ ಅಲ್ಲ, ಒಂದು ಡಿಟೇಲ್ ತಗೊಳ್ಳಿ. ನರೇಗಾ ಯೋಜನೆ, ನರೇಗಾ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ, ಅದು ಯುಪಿಎ ಸರ್ಕಾರ ಆದಂತ ನರೇಗಾ ಯೋಜನೆ, ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಜನರು ವಲಸೆ ಹೋಗಬಾರದು ಅನ್ನೋ ಕಾರಣಕ್ಕೆ ಮಾಡುವಂತ ಯೋಜನೆ. ನೀವ್ ಹೇಳ್ತಾ ಇದ್ದೀರಿ, ಒಂದ್ ನಿಮಿಷ, ಹೆಚ್ಚಿನ ವಿದ್ಯುತ್ ಇದೆ ಬೇರೆ ರಾಜ್ಯಗಳು ಕೊಡ್ತಾ ಇದ್ದೀವಿ, ಆ ಜನರಿಗೆ ವಲಸೆ ಹೋಗಬಾರದು ನರೇಗಾ ಯೋಜನೆ. ಒಂದ್ ನಿಮಿಷ, ಒಂದು ರೂಪಾಯಿ ಬಿಡುಗಡೆ ಮಾಡ್ತಾ ಇಲ್ಲ. 1697 ಕೋಟಿ ರಾಜ್ಯ ಸರ್ಕಾರ ಇವತ್ತು ಬರ್ಸಿದೆ. ಅದನ್ನ ರಾಜ್ಯ ಸರ್ಕಾರ ಯಾಕಿರೋದು, ರಾಜ್ಯ ಸರ್ಕಾರ ಯಾಕೆ ಕೇಂದ್ರ ಸರ್ಕಾರ ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡ್ತಾರೆ? ಚರ್ಚೆ ಆಗಿ ತಪ್ಪಿದೆ, ಚರ್ಚೆ ಆಗಿ ತಪ್ಪಿದೆ ಅನ್ಸುತ್ತೆ. ಇವತ್ತಿನ ಚರ್ಚಾ ವಸ್ತು ಆಗಿರುವಂತದ್ದು ಇದೆಲ್ಲ. ದಯಮಾಡಿ ರಘುನಾಥ್ ಅವರ, ಅಧಿಕಾರ ದಾಹದಿಂದ ಕಿತ್ತಾಡ್ತಾ ಇದೆ ನೀವು. ಅಲ್ಲ ಸರ್, ರಘುನಾಥ್ ಅವರೇ, ಈಗ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯಿಂದ ಮುಂದೇನಾದ್ರೂ ಎಲೆಕ್ಷನ್ ಬಂದ್ರೆ ಬಿಜೆಪಿನೂ ಹಿಂದಾಕೋ ಪ್ಲಾನ್ ಅಲ್ಲಿ ಇದಾರ ಅಂತ. ಅಲ್ಲ, ಅವ್ರು ಹೇಳೋ ಅರ್ಥ ನೋಡಿ ಸರ್, ಈಗ ಹೇಳೋದಾದ್ರೆ ಮುಂದಿನ ಸಿಎಂ ನಾನೇ ಅಂತ ಅವರು ಬಳಿಕ 10-12 ಜನ ಹೇಳ್ತಾ ಇದ್ದಾರೆ.
ಮುಂದಿನ ಸಿಎಂ ಅಂದ್ರೆ ಈ ಸರ್ಕಾರ ಬಿದ್ದೋಗುತ್ತಾ ಅದ ಆದ್ಮೇಲೆ ಅವರು ಸಿಎಂ ಅಂತ ಹೇಳ್ತದ ಅರ್ಥ ಮಾಡ್ಕೊಳ್ಳಿ ಸರ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾಗುತ್ತೆ. ಮುಂದಿನ ಸಿಎಂ ಯಾವಾಗ ಮಿಡ್ ಟರ್ಮ್ ಪೋಲ್ ಬರುತ್ತಾ ಕರ್ನಾಟಕಕ್ಕೆ ಇಲ್ವಾ, ಇನ್ನು 5 ವರ್ಷಕ್ಕೆ ಅಂತ ಏನು ಹೇಳಿಲ್ಲ, ಇಲ್ಲ ಅವ್ರು ಇಳಿಸ್ಬಿಟ್ಟು ಯುದ್ಧಕ್ಕೆ ಶಸ್ತ್ರಾಭ್ಯಾಸ ಮಾಡಿದಾಗೆ ಕಾಣ್ತಾ ಇದೆ. ನಾಗೇಂದ್ರ ಪ್ರಸಾದ್ ಅವರು ಮತ್ತು ಅಬ್ದುಲ್ ಅವ್ರಿಗೆ ನಾನು ಹೇಳಲೇಬೇಕು, ಒಬ್ಬೊಬ್ಬರೇ ನಾಯಕರು ಮಾತಾಡ್ತಾ ಹೋಗ್ತಾರೆ, ಅದಾದ್ಮೇಲೆ ಮುಖ್ಯ ಮಾಜಿ ಸಿಎಂ ಅವರು ಬಾಯಲ್ಲಿ ಬರುತ್ತೆ. ಒಂದ್ ಕಡೆ ಕುಮಾರಸ್ವಾಮಿ ಅವ್ರು ನೋಡಿದ್ರೆ ಮೈತ್ರಿ ಪಾಲನೆ ಆಗಿಲ್ಲ ಚುನಾವಣೆ ಸಂದರ್ಭದಲ್ಲಿ ಸರಿಯಾಗಿ ಅಂತ ಬಹಿರಂಗವಾಗಿ ಅಸಮಾಧಾನ. ಸರ್ ಒಂದು ನಿಮಿಷ, ಇವತ್ತು ನಾವು ತಗೊಂಡಿರ್ತಕ್ಕಂತ ಸಬ್ಜೆಕ್ಟ್ ಏನ್ ತಾವೇನ್ ಹೇಳಿದಿರಿ ಅಹಿಂದ ವಿಚಾರ ಹೇಳ್ತಾ ಇದ್ದೀರಿ. ಹೌದು, ಇವತ್ತು ರಾಜ್ಯದಲ್ಲಿ ಬಿಜೆಪಿ ಅವರು ಕೂಡ ಅದೇ ಕೆಲಸವನ್ನು ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಕೆಲವು ಸಂದರ್ಭಗಳಲ್ಲಿ ಅವ್ರ ವೈಯಕ್ತಿಕ ಲಾಭಗಳಿಗೋಸ್ಕರ ಇಂಥವ್ರನ್ನ ಹುಟ್ಟಾಕೋ ಬದಲು ನೋಡಿ, ಈ ರಾಜ್ಯದಲ್ಲಿ ಎಲ್ಲಾ ಜಾತಿ ವರ್ಗಗಳನ್ನ ಒಟ್ಟಾಗಿ ನೋಡ್ಬೇಕಾಗುತ್ತೆ. ಇಂಥ ಒಂದು ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರೂವ್ ಮಾಡಿ ತೋರಿಸಿದ್ರೆ ಬಹಿರಂಗವಾಗಿ ಹೇಳಿ ವೈಯಕ್ತಿಕ ಲಾಭಕ್ಕೆ ಯಾಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ, ನೀವು ಕೇಳಬೇಕಾಗುತ್ತೆ, ನಾವು ಸಂಬಂಧಪಟ್ಟಿರೋ ವಿಚಾರ ನೀವು ಕೇಳಬೇಕಾಗುತ್ತೆ. ಈ ರಾಜ್ಯದಲ್ಲಿ ಎಲ್ಲ ವರ್ಗಗಳಿಗೂ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸಮಸ್ಯೆ ನಿಮ್ಮ ಮೇಲೆ ಆ ರೀತಿ ಆರೋಪ ಬಂದಾಗ ವಿರೋಧಿ ಅಂತ ಹೇಳಿದ್ರು ಅವರು. ನಾವು ಅಹಿಂದದಲ್ಲಿ ತೊಡ್ಕೊಂಡಾಗ ಅದು ಪಕ್ಷ ವಿರೋಧಿ ಆಗಿತ್ತು ಏನಾಗಿತ್ತು ನನ್ನನ್ನು ಉಚ್ಚಾರಣೆ ಮಾಡಿದ್ದಾರೆ, ಇಷ್ಟೇ ವಿಷಯಗಳನ್ನ ಕ್ಲಿಯರ್ ಮಾಡಿದ್ದಾರೆ ಬಿಟ್ರೆ ದೇವೇಗೌಡರು ಅಹಿಂದ ವಿರೋಧಿ ಅಥವಾ ಜೆಡಿಎಸ್ ಅಹಿಂದ ವಿರೋಧಿ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಇಲ್ಲಿ ಪರೋಕ್ಷವಾಗಿ ಅದೇ ಅರ್ಥ ಬರ್ತಾ ಇರೋದು. ಅರ್ಥ ಮಾಡ್ಕೊಳ್ಳೋದು ಅವ್ರು ಅದನ್ನ ಅದು ಯಾಕೆ ಮಾಡ್ಕೊಳ್ಬೇಕು, ಮೀಡಿಯಾದವರು ಹೋಗಿ ಕೇಳ್ತಾ ಇರುವಂತ ಪ್ರಶ್ನೆ ಅವರಾಗಿ ಅವರ ಸ್ಪೀಚ್ ಗಳಲ್ಲಿ ಹೇಳಿದಂತಹದ್ದಲ್ಲ. ಆಗ್ಲಿ ಕೇಳಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಮನಸ್ಸಿನಲ್ಲಿರೋದ ಹೇಳಿಕೆ ರೂಪದಲ್ಲಿ ಬರೋದು ಸರ್. ಮಾಧ್ಯಮದವರು ಕೇಳಿದ್ರು ಅಷ್ಟೇ, ಅವರೇ ಭಾಷಣದಲ್ಲಿ ಬರ್ಕೊಂಡು ಬಂದ್ ಮಾಡಿದ್ರು ಅಷ್ಟೇ. ವಿಜಯ ಅವರೇ, ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಿಗೆ ಕೊಟ್ಟಿರ್ತಕ್ಕಂತ ಕೊಡುಗೆಗಳು ಇವತ್ತಿಗೂ ಕೂಡ ಇತಿಹಾಸ ಅಂತಕ್ಕಂತ ಮಾತನ್ನ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅವರು ಯಾವತ್ತೂ ಕೂಡ ಅವ್ರನ್ನ ಯಾರನ್ನು ಕೂಡ ವಿರೋಧ ಮಾಡಿಲ್ಲ. ಒಬ್ಬರು ಜೆಡಿಎಸ್ ನಿಂದ ರಿಯಾಕ್ಟ್ ಮಾಡಲಿಲ್ಲ ಆಗಿದ್ರೆ ಯಾಕೆ ಅವಶ್ಯಕತೆ? ಜನಗಳಿಗೆ ಗೊತ್ತಿದೆ ಇವತ್ತು ಸನ್ಮಾನ್ಯ ದೇವೇಗೌಡರು ಏನ್ ಮಾಡಿದ್ರು ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಿದೆ. ಅವ್ರು ಯಾವತ್ತು ಕೂಡ ಕುಡಿಯೋ ನಿಮ್ ಬಗ್ಗೆ ನೀವು ತಗೊಳ್ಳಿ ಅನಿವಾರ್ಯತೆ ಅಂತ ಏನಾದ್ರು ಎಲ್ಲ ಮೌನವಾಗಿದಾರ ಅಂತ ಹೇಳಿ ಅವಶ್ಯಕತೆ ಎಲ್ಲ ನೋಡಿ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಯಾರು ಆಯಾ ಸಂದರ್ಭಗಳಲ್ಲಿ ಅವ್ರಿಗೇನು ಅನುಕೂಲ ಆಗುತ್ತೆ ಅಂತಕ್ಕಂಥದಕ್ಕೆ ಕೆಲವು ವಿಚಾರಗಳನ್ನ ಎತ್ತಬಹುದು, ಇದರಲ್ಲಿ ಹುರುಳಿಲ್ಲ. ಸನ್ಮಾನ್ಯ ದೇವೇಗೌಡರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ಎಲ್ಲಾ ವರ್ಗಗಳನ್ನ ಎಲ್ಲಾ ಜಾತಿಗಳನ್ನ ಒಗ್ಗಟ್ಟಾಗಿ ತಗೊಂಡು ಒಂದೇ ವೇದಿಕೆ ಮೇಲೆ ನಡ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಯಾವತ್ತೂ ಕೂಡ ಇವರು ಅಹಿಂದ ಮತ್ತೆ ಇವರು ಮೇಲ್ವರ್ಗದವರು ಅಂತಕ್ಕಂಥ ಮಾತನ್ನು ಅವ್ರು ಯಾವತ್ತೂ ಕೂಡ ಮಾತಾಡಲ್ಲ. ಧನ್ಯವಾದ ಮೂವರಿಗೂ ಚರ್ಚೆಯಲ್ಲಿ ಪಾಲ್ಗೊಂಡು ಇಷ್ಟೊತ್ತು ಮಾತನಾಡಿದಕ್ಕಾಗಿ ಅಂತ ಹೇಳ್ತಾ ವೀಕ್ಷಕರ ಇದಾಗಿತ್ತು ಈ ಹೊತ್ತಿನ ಚರ್ಚೆ. ಅಂದ್ರೆ ಸಿದ್ದರಾಮಯ್ಯ ಅವರ ಹೇಳಿಕೆ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಅವರವರ ಭಾವಕ್ಕೆ ಬಿಟ್ಟಿದ್ದು ಅಂತ ಹೇಳಬೇಕಾಗುತ್ತೆ ಅಷ್ಟೇ. ಈಗ ಅವ್ರು ನೀಡಿರುವಂತಹ ಕಾರಣ ಚರ್ಚೆಗೆ ಕಾರಣ ಆಯ್ತು ಇವತ್ತು ಅಂತ ಹೇಳಿ. ಅಹಿಂದ ಅಸ್ತ್ರವನ್ನೇನಾದ್ರೂ ಪ್ರಯೋಗಿಸಕ್ ಮುಂದಾಗ್ಬಿಟ್ರ ಅಂತ ಹೇಳಿ, ವೈಯಕ್ತಿಕ ಲಾಭಕ್ಕಾಗಿ ಹಾಗೇನಾದ್ರೂ ಹೇಳಿದ್ರ ಅನ್ನುವಂತ ಚರ್ಚೆ ಕೂಡ ಮತ್ತೊಂದು ಕಡೆ ಪ್ಯಾರಲಿಸ್ ಆಗ್ತಾ ಇದೆ. ಒಟ್ಟಿನಲ್ಲಿ ನೋಡಬೇಕು ಈ ರೀತಿಯ ಹೇಳಿಕೆಗಳು ಏನಾಗುತ್ತೆ, ಇದಕ್ಕೆ ಯಾರಾದ್ರೂ ಪ್ರತಿಕ್ರಿಯಿಸ್ತಾರೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು. ಅದೇ ಹೊತ್ತಿನ ಚರ್ಚೆ ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಕತ್ತಲಗಲ್ಲ.